प्रथम पियुसी कड़े तरगत ना बहुमुख्य अध्ययन विषय ईजिप्त नागरिकते अंत ईजिप्त नागरिकते बहुमुख्य ईजिप्त अरे आफ्रिका खंडली ईजिप्त देश हरियुवंतह नैल अदर उपनदी मेले बेदक बंद वो नागरिकत अंत नमें तलिये आ कारण विद्यार्थिगळे नागरिकतेयन्नु नैल नदिया वरप्रसाद अंत ना करी नागरिकत जनते असंख्यात अंदरे स्मारक बहुमुख्यवागि बर्तवे स्मारक आधारवागिट्टुकोळ्ळुवुदर मूलक इतिहास पुनर्रचनेयन्नु नावु माड्कोंडु बर्ता इद्दीवि आ ಒಂದು ಅಂಶಗಳು ಸಹ ನಮಗೆ ಇಲ್ಲಿ ಬಹುಮುಖ್ಯವಾಗಿ ಈಜಿಪ್ಟ್ ನಾಗರಿಕತೆಯ ಚರಿತ್ರೆಯನ್ನು ತಿಳಿಯಲು ಸಹಕಾರಿಯಾಗಿವೆ ಅಂತ ಹೇಳಿ ನಮಗೆ ತಳೆಯುತ್ತೆ ಹಾಗೆ ಇದರ ಜೊತೆಯಲ್ಲಿ ಸಾಹಿತ್ಯ ಆಧಾರಗಳು ಅಂದ್ರೆ ಪ್ಯಾಪಿರಸ್ ಎಲೆಯ ಮೇಲೆ ಬರೆದಂತಹ ಐರೋಗ್ಲಿಫಿಕ್ ಸಾಹಿತ್ಯ ಆಧಾರಗಳು ಇರಬಹುದು ಹಾಗೆ ರೊಸೆಟ್ಟಾ ಶಿಲಾಶಾಸನ ಅಂತ ಹೇಳಿ ಬರುತ್ತೆ ಆ ಒಂದು ಶಿಲಾಶಾಸನವೂ ಕೂಡ ಈ ಒಂದು ನಾಗರಿಕತೆಯ ಜನಾಂಗ ಅಂದ್ರೆ ಈ ಒಂದು ನಾಗರಿಕತೆಯ ಬಗ್ಗೆ ಅಸಂಖ್ಯಾತವಾದಂತಹ ಮಾಹಿತಿಯನ್ನು ತಿಳಿಸಿಕೊಂಡು ಬಂದಿದೆ ಅಂತ ಹೇಳಿ ನಮಗೆ ತಳೆಯುತ್ತೆ ಉತ್ತರ ಯುರೋಪಿನಿಂದ ವಲಸೆ ಹೋದಂತಹ ಕಕೇಶಿಯನ್ ಜನಾಂಗ ಅಥವಾ ಬಿಳಿ ಜನಾಂಗದವರು ಈ ನಾಗರಿಕತೆಯನ್ನು ಕಟ್ಟಿ ಬೆಳೆಸಿದರು ಎಂಬ ಒಂದು ಅಂಶವನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ ವಿದ್ಯಾರ್ಥಿಗಳೇ ಅಂತ ಹೇಳಿ ನಮಗೆ ತಳೆಯುತ್ತೆ ಹಾಗಾದ್ರೆ ಇದರ ಜೊತೆಯಲ್ಲಿ ಈ ಈಜಿಪ್ಟ್ ನಾಗರಿಕತೆಯ ಪ್ರಮುಖ ಅಂಶಗಳು ಲಕ್ಷಣಗಳು ಅಂತ ಹೇಳಿ ನಾವು ತಿಳ್ಕೊಳ್ತಾ ಬಂದಿದ್ವಿ ರಾಜಕೀಯ ಸ್ಥಿತಿ ಅಂತ ಹೇಳಿ ನಾವು ಅಧ್ಯಯನ ಮಾಡಿದ್ವಿ ಕಳೆದ ತರಗತಿಯಲ್ಲಿ ಯಾವ ರೀತಿಯಾದಂತಹ ಒಂದು ರಾಜಕೀಯ ವ್ಯವಸ್ಥೆ ಈಜಿಪ್ಟ್ ನಾಗರಿಕತೆಯ ಕಾಲದಲ್ಲಿ ಬೆಳೆದುಕೊಂಡು ಬಂತು ಎಂಬ ಒಂದು ಅಂಶವನ್ನು ನಾವು ಈಗಾಗಲೇ ಅಧ್ಯಯನ ಮಾಡಿದೀವಿ ಹಾಗಾದ್ರೆ ಈಜಿಪ್ಟಿನ ರಾಜಕೀಯ ಸ್ಥಿತಿಯನ್ನು ನಾವು ನೋಡೋದಾದ್ರೆ ಇಲ್ಲಿ ಬಹುಮುಖ್ಯವಾಗಿ ಇವರು ಏನಪ್ಪಾ ಅಂದ್ರೆ ಇಲ್ಲಿ ಬುಡಕಟ್ಟುಗಳಾಗಿ ಬಂದು ವಾಸ ಮಾಡುತ್ತಾರೆ ವಾಸ ಮಾಡುವುದರ ಜೊತೆಯಲ್ಲಿ ಈ ಬುಡಕಟ್ಟುಗಳು ಬೆಳೆದಂತೆಲ್ಲ ಹಳ್ಳಿಗಳಾಗ್ತವೆ ಈ ಹಳ್ಳಿಗಳೇ ಕಾಲಕ್ರಮೇಣವಾಗಿ ಬೆಳೆಯುವುದರ ಮೂಲಕವಾಗಿ ನಗರಗಳಾಗಿ ಬೆಳೆದುಕೊಂಡು ಬರ್ತವೆ ಇಂತಹ ನಗರಗಳನ್ನೇ ನಾವು ನಗರ ರಾಜ್ಯಗಳೆಂದು ಕರೀತೀವಿ ಇಂತಹ ನಗರ ರಾಜ್ಯಗಳು ರಾಜರಿಂದ ಆಳಲ್ಪಡುತ್ತಿದ್ದವು ಅಂತ ಹೇಳಿ ನಾವು ಕರೀತೀವಿ ಹಾಗಾದ್ರೆ ಇಂತಹ ಒಂದು ಕಾಲವನ್ನು ಏನಂತ ಕರೀತೀವಪ್ಪ ಅಂದ್ರೆ ರಾಜಮನೆತನಗಳ ಪೂರ್ವದ ಕಾಲ ಅಂತ ಹೇಳಿ ನಾವು ಕರೀತೀವಿ ಅಂದ್ರೆ ಯಾವುದೇ ಅಲ್ಲಿ ರಾಜಮನೆತನಗಳು ವ್ಯವಸ್ಥಿತವಾಗಿ ಆಳ್ವಿಕೆಯನ್ನು ಮಾಡಿಕೊಂಡು ಬಂದಿರಲಿಲ್ಲ ಅಂತಹ ಒಂದು ಕಾಲವಾಗಿತ್ತು ಅಂತ ಹೇಳಿ ನಾವು ಇದನ್ನು ಕರೆಯಲಾಗಿದೆ ಅಂತ ಹೇಳ್ತೀವಿ ಅಷ್ಟೇ ಅಲ್ಲದೆ ಈಗಿರುವಾಗ ವಿದ್ಯಾರ್ಥಿಗಳೇ ಈ ನಗರ ರಾಜ್ಯಗಳು ತಮ್ಮ ತಮ್ಮಲ್ಲಿಯೇ ಆಂತರಿಕ ಕಲಹಗಳಲ್ಲಿ ತೊಡಗಿಕೊಳ್ತವೆ ಯಾವಾಗ ತಮ್ಮ ತಮ್ಮಲ್ಲಿಯೇ ಆಂತರಿಕ ಕಲಹಗಳಲ್ಲಿ ಈ ನಗರ ರಾಜ್ಯಗಳು ತೊಡಗಿಕೊಳ್ತವೋ ಆ ಒಂದು ಸಮಯ ಇಂತಹ ಒಂದು ಸಂದರ್ಭದಲ್ಲಿ ಈ ಒಂದು ಕಲಹಗಳೇ ಏನಾಗ್ತವಪ್ಪ ಅಂದ್ರೆ ಈಜಿಪ್ಟ್ ನಾಗರಿಕತೆಯಲ್ಲಿ ರಾಜ್ಯದ ಉದಯಕ್ಕೆ ಕಾರಣವಾಗುತ್ತೆ ಅಂತ ಹೇಳಿ ನಮಗೆ ತಳೆಯುತ್ತೆ ಹಾಗೆ ರಾಜ್ಯ ಉದಯವಾಗುವುದರ ಮೂಲಕವಾಗಿ ಇಂತಹ ಅನೇಕ ರಾಜ್ಯ ಅಂದ್ರೆ ಇಂತಹ ರಾಜ್ಯಗಳು ಅನೇಕ ರಾಜ ಮನೆತನಗಳಿಂದ ಈಜಿಪ್ಟ್ನಲ್ಲಿ ಆಳ್ವಿಕೆಗೆ ಅವಕಾಶವನ್ನು ಕಲ್ಪಿಸಿಕೊಡುವುದರ ಮೂಲಕವಾಗಿ ಅಂದ್ರೆ ಈಜಿಪ್ಟ್ ನಾಗರಿಕತೆಯ ಅಂದ್ರೆ ನಾಗರಿಕತೆಯು ಮೂರು ಸಾವಿರ ವರ್ಷಗಳ ಅವಧಿಯಲ್ಲಿ ಮೂವತ್ತಕ್ಕೂ ಹೆಚ್ಚು ರಾಜಮನೆತನಗಳು ಈ ಒಂದು ನಾಗರಿಕತೆಯನ್ನು ಆಳ್ವಿಕೆ ಮಾಡಿಕೊಂಡು ಬಂದಿವೆ ಆದರೆ ಗಮನಿಸಬೇಕಾದದ್ದು ಏನಪ್ಪ ಅಂದ್ರೆ ಯಾವುದೇ ಒಂದು ರಾಜಮನೆತನ ಆರರಿಂದ ಏಳು ತಲೆಮಾರಿನವರೆಗೂ ಅಂದ್ರೆ ಹೆಚ್ಚು ಕಾಲ ಆಳ್ವಿಕೆಯನ್ನು ನಡೆಸಿಲ್ಲ ಎಂಬುದನ್ನು ನಾವಿಲ್ಲಿ ಬಹುಮುಖ್ಯವಾಗಿ ಗಮನಿಸ್ತೀವಿ ಹಾಗಾದ್ರೆ ಈಜಿಪ್ಟಿನ ರಾಜನನ್ನು ವಿದ್ಯಾರ್ಥಿಗಳು ಏನಂತ ಕರೀತಾ ಇದ್ರು ಇಲ್ಲಿ ಬಹುಮುಖ್ಯವಾಗಿ ನಾವು ಹೇಳೋದಾದ್ರೆ ಫೆರೋ ಅಂತೇಳಿ ನಾವು ಕರೀತೀವಿ ಈ ಫೆರೋ ಭೂಮಿಯನ್ನು ಅಂದ್ರೆ ಅಪರಿಮಿತವಾದಂತಹ ಅಧಿಕಾರವನ್ನು ಒಳಗೊಂಡಿದ್ದ ಅಂತೇಳಿ ನಮಗೆ ತಳೆಯುತ್ತೆ ಭೂಮಿಯ ಮೇಲಿನ ದೇವರ ಪ್ರತಿನಿಧಿಯಾಗಿದ್ದುಕೊಂಡು ಇಲ್ಲಿ ಆಡಳಿತವನ್ನು ನಿರ್ವಹಿಸಿಕೊಂಡು ಬಂದಂತಹ ಒಂದು ಒಬ್ಬ ಅಧಿಕ ರಾಜನಾಗಿದ್ದ ಅಂತೇಳಿ ನಮಗೆ ತಳೆಯುತ್ತೆ ಇಂತಹ ಒಬ್ಬ ಫೆರೋ ಇಲ್ಲಿ ಬಹುಮುಖ್ಯವಾಗಿ ನಾವು ನೋಡೋದಾದ್ರೆ ಮೀನಸ್ ಅಂತೇಳಿ ಕರೀತೀವಿ ಮೊಟ್ಟ ಮೊದಲ ಬಾರಿಗೆ ಏನ್ ಮಾಡ್ತಾನಪ್ಪ ಅಂದ್ರೆ ಈಜಿಪ್ಟ್ ಮತ್ತು ಅಂದ್ರೆ ಉತ್ತರ ಈಜಿಪ್ಟ್ ಮತ್ತು ದಕ್ಷಿಣ ಈಜಿಪ್ಟ್ಗಳನ್ನು ಒಟ್ಟುಗೂಡಿಸುವುದರ ಮೂಲಕವಾಗಿ ಮೆಂಫಿಸ್ ಎಂಬ ನಗರವನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಳ್ಳುವುದರ ಮೂಲಕವಾಗಿ ಇಲ್ಲಿ ಆಡಳಿತವನ್ನು ಈಜಿಪ್ಟ್ ನಾಗರಿಕತೆಯಲ್ಲಿ ಪ್ರಾರಂಭಿಸಿಕೊಂಡು ಬಂದ ಎಂಬ ಒಂದು ಅಂಶವನ್ನು ನಾವಿಲ್ಲಿ ಗಮನಿಸ್ತೀವಿ ಅಷ್ಟೇ ಅಲ್ಲದೆ ಫೆರೋ ಎಂಬ ಸಂಸ್ಥೆ ಪ್ರಬಲವಾದಂತಹ ಅಥವಾ ಬಲಿಷ್ಠವಾದಂತಹ ಒಂದು ಸಂಸ್ಥೆಯಾಗಿತ್ತು ಎಂಬುದನ್ನು ನಾವು ತಿಳ್ಕೊಂಡಿವಿ ವಿದ್ಯಾರ್ಥಿಗಳೇ ಯಾಕೆಂದ್ರೆ ರಾಜಕೀಯವಾಗಿ ಮತ್ತು ಧಾರ್ಮಿಕ ಅಂಶಗಳನ್ನು ಅದು ತನ್ನ ಕೈಯಲ್ಲಿಯೇ ಇಟ್ಟುಕೊಂಡಿದ್ದರಿಂದ ಅಂತೇಳಿ ನಾವು ಕರಿತೀವಿ
ಅಷ್ಟೇ ಅಲ್ಲದೆ ಈ ರಾಜ್ಯ ಎಂಬುದು ಅನೇಕ ಲಕ್ಷಣಗಳನ್ನು ಒಳಗೊಂಡಿತ್ತು ಅಂತೇಳಿ ನಮಗೆ ತಳೆಯುತ್ತೆ. ಅದರಲ್ಲಿ ಪ್ರಮುಖವಾಗಿ ನಾವು ನೋಡೋದಾದ್ರೆ ಬಲಿಷ್ಠವಾದಂತಹ ಕೇಂದ್ರ ಸರ್ಕಾರವನ್ನು ಒಳಗೊಂಡ ರಚನೆಯಾಗಿರುತ್ತೆ. ಹಾಗೆ ಪರಮಾಧಿ ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ನಾವು ನೋಡ್ತೀವಿ ಪರಮಾಧಿಕಾರಿ ರಾಜಸತ್ತೆ ಅಂತೇಳಿ ನಾವು ಕರಿತೀವಿ. ಹಾಗೆ ಇದರ ಜೊತೆಯಲ್ಲಿ ಸುನಿಯಂತ್ರಿತ ಆಡಳಿತವನ್ನು ಇದು ಒಳಗೊಂಡಿರುತ್ತೆ. ಮತ್ತೆ ಇದರ ಜೊತೆಯಲ್ಲಿ ಕಟ್ಟುನಿಟ್ಟಾದಂತಹ ಕಾನೂನು ಪಾಲನೆಯನ್ನು ಒಳಗೊಂಡು ನಿರ್ಮಾಣಗೊಂಡಂತಹ ಅಥವಾ ಈ ಒಂದು ಲಕ್ಷಣಗಳ ಹಿನ್ನೆಲೆಯಲ್ಲಿ ಈಜಿಪ್ಟಿನ ರಾಜ್ಯ ನಿರ್ಮಾಣವಾಗಿತ್ತು ಎಂಬ ಒಂದು ಅಂಶವನ್ನು ನಾವು ನಿನ್ನೆ ಕಳೆದ ತರಗತಿಯಲ್ಲಿ ತಿಳಿದುಕೊಂಡಿದ್ವಿ ವಿದ್ಯಾರ್ಥಿಗಳೇ. ಹಾಗಾದ್ರೆ ಇಂತಹ ಈಜಿಪ್ಟಿನ ರಾಜಮನೆತನಗಳ ಆಳ್ವಿಕೆಯ ಕಾಲವನ್ನು ಮೂರು ಹಂತಗಳನ್ನಾಗಿ ನಾವು ವಿಭಾಗಿಸಿಕೊಂಡು ಅಧ್ಯಯನ ಮಾಡಿದ್ವಿ ವಿದ್ಯಾರ್ಥಿಗಳೇ. ಹಳೆಯ ರಾಜಮನೆತನಗಳ ಕಾಲ, ಮಧ್ಯ ರಾಜಮನೆತನಗಳ ಕಾಲ, ನಂತರದಲ್ಲಿ ಬಹುಮುಖ್ಯವಾಗಿ ಹೊಸ ರಾಜಮನೆತನಗಳ ಕಾಲ ಅಂತೇಳಿ ನಾವು ಕರಿತೀವಿ. ಈ ರೀತಿಯಾಗಿ ಮೂರು ರೀತಿಯಾದಂತಹ ಅಂಶಗಳ ಹಿನ್ನೆಲೆಯಲ್ಲಿ ಈ ಒಂದು ರಾಜಕೀಯ ಇತಿಹಾಸವನ್ನು ನಾವು ಅಧ್ಯಯನ ಮಾಡಿ ಕೂಲಂಕುಷವಾಗಿ ತಿಳಿದುಕೊಂಡ್ವಿ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಹಳೆಯ ರಾಜಮನೆತನಗಳ ಕಾಲ ಅಂದ ತಕ್ಷಣನೇ ನಾವು ಗಮನಿಸಬೇಕಾಗುತ್ತೆ ಏನಪ್ಪ ಅಂದ್ರೆ ಇದು ಪಿರಮಿಡ್ಗಳ ಕಾಲ ಅಂತೇಳಿ ಕರಿತೀವಿ. ಅಂದ್ರೆ ಹೆಚ್ಚಾಗಿ ಪಿರಮಿಡ್ಗಳು ರಚನೆಯಾಗಿದ್ದು ಈಜಿಪ್ಟ್ ನಾಗರಿಕತೆಯಲ್ಲಿ ಈ ಒಂದು ಆಡಳಿತದ ಅವಧಿಯಲ್ಲಿ ಅಂತೇಳಿ ಕರಿತೀವಿ. ಅಂತಹ ಒಂದು ಆಡಳಿತವನ್ನು ನಾವು ಹಳೆಯ ರಾಜಮನೆತನಗಳ ಕಾಲವನ್ನಾಗಿ ನಾವು ಇಲ್ಲಿ ಕಾಣ್ತೀವಿ. ಇಲ್ಲಿ ಫೆರೋ ಎಂಬ ಸಂಸ್ಥೆ ಏನಾಗಿತ್ತಪ್ಪ ಅಂದ್ರೆ ಅತ್ಯಂತ ಬಲಿಷ್ಠವಾಗುವುದರ ಮೂಲಕವಾಗಿ ಸಲಹೆಯನ್ನು ನೀಡುವುದಕ್ಕೋಸ್ಕರವಾಗಿ ಹಿರಿಯರಿಂದ ಕೂಡಿದಂತಹ ಒಂದು ಸಭೆಯನ್ನು ಒಳಗೊಂಡಿರುತ್ತೆ. ಅದರ ಸಲಹೆಯನ್ನು ಕೇಳುವಂತಹ ಅಥವಾ ತಿರಸ್ಕರಿಸುವಂತಹ ಅಧಿಕಾರ ರಾಜನಿಗಿತ್ತು. ಅಂದ್ರೆ ಅದರ ಸಲಹೆಯನ್ನು ಅಂದ್ರೆ ಸ್ವೀಕರಿಸುವುದು ಕಡ್ಡಾಯವಾಗಿರಲಿಲ್ಲ ಅಂತೇಳಿ ನಮಗೆ ತಳೆಯುತ್ತೆ. ಹಾಗೆ ಇಲ್ಲಿ ಅನೇಕ ಅಧಿಕಾರಿಗಳನ್ನು ನೇಮಿಸಿಕೊಳ್ಳುವುದರ ಮೂಲಕವಾಗಿ ರಾಜ ವ್ಯವಸ್ಥಿತವಾದಂತಹ ಆಡಳಿತವನ್ನು ನಿರ್ವಹಿಸಿಕೊಂಡು ಬಂದ ಎಂಬುದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿಕೊಳ್ತಾ ಬಂದ್ವಿ. ಅಂದ್ರೆ ಇಲ್ಲಿ ಪ್ರಮುಖವಾಗಿ ವಿಜಿರ ಅಂತೇಳಿ ಕರಿತೀವಿ ಅಂದ್ರೆ ಪ್ರಧಾನಮಂತ್ರಿಯನ್ನು ನೇಮಿಸಿಕೊಳ್ತಾನೆ. ಇವನಿಗೆ ಏನ್ ಮಾಡ್ತಾನಪ್ಪ ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ಆಡಳಿತದ ಜವಾಬ್ದಾರಿ, ಖಜಾನೆಯ ಜವಾಬ್ದಾರಿ ಮತ್ತು ನ್ಯಾಯದ ಜವಾಬ್ದಾರಿಯನ್ನು ಇಟ್ಕೊಂಡು ಬರ್ತಾನೆ. ಹಾಗೆ ಇವನಿಗೆ ಸಹಾಯಕರಾಗಿ ಆಡಳಿತವನ್ನು ನಿರ್ವಹಿಸುವುದಕ್ಕೋಸ್ಕರವಾಗಿ ಸ್ಥಳೀಯ ಮತ್ತು ಕೇಂದ್ರೀಯ ಅಧಿಕಾರಿಗಳನ್ನು ನೇಮಿಸಿಕೊಂಡು ಬರಲಾಗಿತ್ತು ಅಂತೇಳಿ ನಮಗೆ ತಿಳಿಯುತ್ತೆ. ಸ್ಥಳೀಯ ಅಧಿಕಾರಿಗಳು ತೆರಿಗೆ ವಸೂಲಿ ಮಾಡುವಂತಹ ಒಂದು ಕಾರ್ಯದಲ್ಲಿ ಮತ್ತು ಕಾನೂನು ವ್ಯವಸ್ಥೆಯನ್ನು ಪಾಲಿಸುವಂತಹ ಅಂದ್ರೆ ಪಾಲನೆಯಲ್ಲಿ ಜವಾಬ್ದಾರಿಯನ್ನು ಹೊತ್ಕೊಳ್ತಾರೆ. ಕೇಂದ್ರೀಯ ಅಧಿಕಾರಿಗಳು ಏನ್ ಮಾಡ್ತಾರಪ್ಪ ಅಂದ್ರೆ ದಾಖಲೆ ಲೆಕ್ಕ ಪತ್ರಗಳನ್ನು ಇಡುವಂತಹ ಒಂದು ಕಾರ್ಯವನ್ನು ಮಾಡಿಕೊಂಡು ಬಂದ್ರು ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ಈ ರೀತಿಯಾದಂತಹ ಒಂದು ರಾಜಕೀಯ ವ್ಯವಸ್ಥೆ ಈ ವಿದ್ಯಾರ್ಥಿಗಳೇ ಹಳೆಯ ರಾಜಮನೆತನಗಳ ಕಾಲದಲ್ಲಿ ಈಜಿಪ್ಟ್ನಲ್ಲಿ ನೆಲೆಯೂರಿತ್ತು ಅಂತೇಳಿ ನಾವು ಕರೀತೀವಿ. ಹಾಗೆ ಇದಾದ ನಂತರದಲ್ಲಿ ಮಧ್ಯ ರಾಜಮನೆತನಗಳ ಕಾಲ ಅಂತೇಳಿ ಕರೀತೀವಿ. ಅಂದ್ರೆ ಈ ಸಮಯಕ್ಕಾಗಲೇ ರಾಜ ದುರ್ಬಲವಾಗುವುದರ ಮೂಲಕವಾಗಿ ಅಂದ್ರೆ ಫೆರೋ ಎಂಬ ಸಂಸ್ಥೆ ಏನಾಗುತ್ತೆ ದುರ್ಬಲಗೊಳ್ಳುತ್ತಾ ಹೋಗುತ್ತೆ. ಆದ್ದರಿಂದಲೇ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಈ ಒಂದು ಕಾಲವನ್ನು ಭೂ ಮಾಲೀಕತ್ವದ ಕಾಲ ಅಂತೇಳಿ ಕರಿತೀವಿ. ಅಂದ್ರೆ ಭೂ ಮಾಲೀಕರ ಒಂದು ಕಾಲ ಅಂತೇಳಿ ಕರಿತೀವಿ. ಅಂದ್ರೆ ಫೆರೋಗಿಂತಲೂ ಅಧಿಕವಾಗಿ ಬಲಿಷ್ಠರಾದದ್ದು ಯಾರಪ್ಪ ಅಂದ್ರೆ ಇಲ್ಲಿ ಬರುವಂತಹ ಜಮೀನ್ದಾರರು ಮತ್ತು ಸೈನಿಕ ಸರದಾರರು ಅಂತೇಳಿ ನಾವು ಕರಿತೀವಿ. ಇವರು ಏನ್ ಮಾಡ್ತಾರಪ್ಪ ಅಂದ್ರೆ ಫೆರೋಗಿಂತಲೂ ಬಲಿಷ್ಠರಾಗುವುದರ ಮೂಲಕವಾಗಿ ಆಡಳಿತವನ್ನು ತಮ್ಮ ಕೈಯಲ್ಲಿ ತೆಗೆದುಕೊಳ್ಳುವುದರ ಮೂಲಕವಾಗಿ ರಾಜನನ್ನು ನಿಯಂತ್ರಿಸಿಕೊಂಡು ಬರುವಂತಹ ಒಂದು ವ್ಯವಸ್ಥೆಯ ಬೆಳವಣಿಗೆ ಈ ಒಂದು ಕಾಲದಲ್ಲಿ ಈಜಿಪ್ಟ್ ನಾಗರಿಕತೆಯಲ್ಲಿ ಬೆಳೆದುಕೊಂಡು ಬಂತು ಅಂತೇಳಿ ನಾವು ಅಧ್ಯಯನ ಮಾಡಿದ್ವಿ ವಿದ್ಯಾರ್ಥಿಗಳೇ. ಹಾಗಾದ್ರೆ ಇಂತಹ ಜಮೀನ್ದಾರರು ಮತ್ತು ಸರದಾರರು ಇಲ್ಲಿ ಪ್ರಾಬಲ್ಯಕ್ಕೆ ಬಂದಂತಹ ಕಾಲದಲ್ಲಿ ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ತಮ್ಮ ತಮ್ಮಲ್ಲಿಯೇ ಆಂತರಿಕ ಕಲಹಗಳಲ್ಲಿ ತೊಡಗಿಕೊಳ್ತಾರೆ. ಯಾವಾಗ ತಮ್ಮ ತಮ್ಮಲ್ಲಿಯೇ ಆಂತರಿಕವಾದಂತಹ ಕಲಹಗಳಲ್ಲಿ ಇವರೆಲ್ಲರೂ ತೊಡಗಿಕೊಳ್ತಾರೋ ಆವಾಗ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ರಾಜ್ಯದ ರಾಜಕೀಯ ವ್ಯವಸ್ಥೆಯಲ್ಲಿ ಅರಾಜಕತೆ ಪ್ರಾರಂಭವಾಗುತ್ತೆ. ಈ ಒಂದು ಅರಾಜಕತೆಯು ಮುಂದುವರೆದುಕೊಂಡು ಬಂದಂತಹ ಸಮಯದಲ್ಲಿ ಮತ್ತೊಬ್ಬ ರಾಜ ಇಲ್ಲಿ ಪ್ರಬಲನಾಗಿ ಹೇಳಿಕೆಗೆ ಬರ್ತಾನೆ. ಆತನನ್ನೇ ಒಂದನೇ ಅಮೆನ್ ಹೊಟೆಪ್ ಅಂತೇಳಿ ಕರೀತೀವಿ. ಈ ಒಂದನೇ ಅಮೆನ್ ಹೊಟೆಪ್ ಏನ್ ಮಾಡ್ತಾನಪ್ಪ ಅಂದ್ರೆ ಫೆರೋ ಎಂಬ ಸಂಸ್ಥೆಯನ್ನು ಮತ್ತೆ ಪ್ರಬಲಗೊಳಿಸುವುದರ ಮೂಲಕವಾಗಿ ಅದನ್ನು ಮತ್ತೆ ಪುನರ್ಸ್ಥಾಪಿಸುವುದರ ಮೂಲಕವಾಗಿ ಜಮೀನ್ದಾರರ ಮತ್ತು ಸರದಾರರ ಉಪಟಳವನ್ನು ನಿಗ್ರಹಿಸುವುದರ ಮೂಲಕವಾಗಿ ಇಲ್ಲಿ ಮತ್ತೊಮ್ಮೆ ಫೆರೋಗಳ ಆಡಳಿತವನ್ನು ಅಥವಾ ಪ್ರಭುತ್ವವನ್ನು ಮರುಸ್ಥಾಪಿಸಿದಂತಹ ಒಂದು ಹೆಗ್ಗಳಿಕೆ ಈ ಒಂದು ಒಂದನೇ ಅಮೆನ್ ಹೊಟೆಪ್ ಎಂಬ ರಾಜನಿಗೆ ಸಲ್ಲುತ್ತೆ ಅಂತೇಳಿ ನಾವು ಅಧ್ಯಯನ ಮಾಡಿದ್ವಿ ವಿದ್ಯಾರ್ಥಿಗಳೇ. ಈ ರೀತಿಯಾದಂತಹ ಒಂದು ಮಧ್ಯ ರಾಜಮನೆತನಗಳ ಕಾಲವನ್ನು ನಾವು ಅಧ್ಯಯನ ಮಾಡಿ ತಿಳ್ಕೊಂಡಿದ್ವಿ.
ಹಾಗಿದಾದ ನಂತರದಲ್ಲಿ ಬಹುಮುಖ್ಯವಾಗಿ ಬರುವಂತದ್ದು ಹೊಸ ರಾಜ ಮನೆತನಗಳ ಕಾಲ ಅಂತ ಹೇಳಿ ಕರೀತೀವಿ. ಈ ಕಾಲದಲ್ಲಿ ಮಹತ್ತರವಾದಂತಹ ಬದಲಾವಣೆಗಳು ಸಂಭವಿಸಿಕೊಂಡು ಬರ್ತವೆ ಇವರ ರಾಜಕೀಯ ವ್ಯವಸ್ಥೆಯಲ್ಲಿ ಅಂತ ಹೇಳಿ ನಮಗೆ ತಲೆಯುತ್ತೆ. ಅಂದ್ರೆ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ರಾಜನು ಬಲಿಷ್ಠವಾದಂತಹ ಸೈನ್ಯವನ್ನು ಒಳಗೊಳ್ಳುತ್ತಾನೆ. ಅಂದ್ರೆ ಬಲಿಷ್ಠವಾದಂತಹ ದಕ್ಷತೆಯಿಂದ ಕೂಡಿದಂತಹ ಒಂದು ಸೈನ್ಯವನ್ನು ಒಳಗೊಂಡಿದ್ದ ಅಂತ ಹೇಳಿ ನಮಗೆ ತಲೆಯುತ್ತೆ. ಹಾಗೆ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಬಲವಾದಂತಹ ರಾಜ್ಯ ಅಂದ್ರೆ ವಿಸ್ತಾರವಾದಂತಹ ಒಂದು ಬಲಯುತವಾದಂತಹ ರಾಜ್ಯವನ್ನು ಇವರು ಕಟ್ಟಿದ್ರು ಅಂತ ಹೇಳಿ ನಮಗೆ ತಲೆಯುತ್ತೆ. ಆ ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ ಒಂದನೇ ತಟ್ಮೋಸ್ ಅಂತೇಳಿ ಕರಿತೀವಿ. ಈ ಒಂದನೇ ತಟ್ಮೋಸ್ ಇಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರೆ ಅನೇಕ ಪ್ರದೇಶಗಳನ್ನು ಗೆಲ್ಲುವುದರ ಮೂಲಕವಾಗಿ ಆ ಪ್ರದೇಶಗಳನ್ನು ತನ್ನ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿಕೊಳ್ಳುವುದರ ಮೂಲಕವಾಗಿ ಒಂದು ವಿಸ್ತಾರವಾದಂತಹ ದೊಡ್ಡದಾದಂತಹ ಬೃಹತ್ ಆದಂತಹ ಸಾಮ್ರಾಜ್ಯವನ್ನು ಕಟ್ಟಿದ ಅಂತೇಳಿ ನಮಗೆ ತಲೆಯುತ್ತೆ. ಹಾಗೆ ಇದಾದ ನಂತರದಲ್ಲಿ ಇವನ ಮಗಳಾದಂತಹ ರಾಣಿ ಅರ್ಸೆಪಟ್ ಅಧಿಕಾರಕ್ಕೆ ಬರ್ತಾಳೆ. ಇವಳು 21 ವರ್ಷಗಳ ಕಾಲ ಸುದೀರ್ಘವಾಗಿ ಈಜಿಪ್ಟ್ ನಾಗರಿಕತೆಯನ್ನು ಆಳ್ವಿಕೆ ಮಾಡಿಕೊಂಡು ಬರ್ತಾಳೆ. ಆ ಒಂದು ಕಾರಣದಿಂದಾಗಿ ಇವಳನ್ನು ವಿಶ್ವದ ಅಥವಾ ಪ್ರಥಮ ಅಂದ್ರೆ ಇಲ್ಲಿ ಇತಿಹಾಸದಲ್ಲಿ ಇವಳನ್ನು ಜಾಗತಿಕ ಇತಿಹಾಸದ ಪ್ರಥಮ ಸಾಮ್ರಾಜ್ಞೆ ಅಥವಾ ಜಾಗತಿಕ ಇತಿಹಾಸದ ಮೊದಲ ರಾಣಿ ಎಂಬ ಒಂದು ಹೆಗ್ಗಳಿಕೆಗೂ ಇವಳು ಪಾತ್ರಳಾದಳು ಅಂತೇಳಿ ನಾವು ಕರೀತೀವಿ. ಅಂದ್ರೆ ಈ ರೀತಿಯಾದಂತಹ ಒಂದು ರಾಜಕೀಯ ಹಿನ್ನೆಲೆಯನ್ನು ನಾವು ಕಳೆದ ತರಗತಿಯಲ್ಲಿ ತಿಳಿದುಕೊಂಡಿದ್ವಿ ವಿದ್ಯಾರ್ಥಿಗಳೇ ಅಂತೇಳಿ ನಮಗೆ ತಲೆಯುತ್ತೆ. ಹಾಗಾದ್ರೆ ಇದಾದ ತರುವಾಯದಲ್ಲಿ ಅವರ ಒಂದು ಸಾಮಾಜಿಕ ಸ್ಥಿತಿ ಅಂತೇಳಿ ನಾವು ಕರೀತೀವಿ. ಹಾಗಾದ್ರೆ ಅವರ ಸಾಮಾಜಿಕ ಸ್ಥಿತಿ ಹೇಗಿತ್ತು ಎಂಬುದನ್ನು ನಾವು ನಿನ್ನೆ ಕಳೆದ ತರಗತಿಯಲ್ಲಿ ಅಧ್ಯಯನ ಮಾಡಿದ್ವಿ. ಅದರ ಬಗ್ಗೆ ಸ್ವಲ್ಪ ವಿಷಯಗಳನ್ನು ನಾವು ನೆನಪು ಮಾಡಿಕೊಳ್ಳೋಣ. ಹಾಗಾದ್ರೆ ಸಾಮಾಜಿಕವಾಗಿ ಇವರ ಒಂದು ವ್ಯವಸ್ಥೆ ಹೇಗಿತ್ತಪ್ಪ ಅಂದ್ರೆ ಇವರ ಸಮಾಜ ಸಂಘಟಿತವಾಗಿತ್ತು. ಅಂದ್ರೆ ಗುಂಪುಗಳಾಗಿ ತಮ್ಮ ಜೀವನವನ್ನು ಕಟ್ಟಿಕೊಂಡಂತಹ ಒಂದು ನಾಗರಿಕ ಅಂದ್ರೆ ನಾಗರಿಕತೆಯ ಜನಾಂಗವಾಗಿತ್ತು ಅಂತೇಳಿ ನಾವು ಕರೀತೀವಿ. ಹಾಗಾದ್ರೆ ಇಂತಹ ಒಂದು ಸಂಘಟಿತವಾದಂತಹ ಸಮಾಜದಲ್ಲಿ ಅನೇಕ ವರ್ಗಗಳನ್ನು ಒಳಗೊಂಡಿತ್ತು. ಅಂದ್ರೆ ಅನೇಕ ವರ್ಗಗಳಾಗಿ ಇವರ ಸಮಾಜ ವಿಭಾಗಿಸಲ್ಪಟ್ಟಿತ್ತು, ವರ್ಗೀಕರಿಸಿತ್ತು ಅಂತೇಳಿ ನಾವು ಕರಿತೀವಿ. ಮೇಲ್ವರ್ಗ, ಮಧ್ಯಮ ವರ್ಗ ಮತ್ತು ಗುಲಾಮರು ಅಥವಾ ಕೆಳವರ್ಗ ಅಂತೇಳಿ ಕರಿತೀವಿ. ಈ ರೀತಿಯಾದಂತಹ ವರ್ಗಗಳಿಂದ ಇದು ನಿರ್ಮಾಣಗೊಂಡಂತಹ ಸಂಘಟಿತವಾದಂತಹ ಒಂದು ಸಮಾಜವನ್ನು ಇವರು ಒಳಗೊಂಡಿದ್ರು ಅಂತೇಳಿ ನಾವು ಕರಿತೀವಿ. ಹಾಗಾದ್ರೆ ಈ ಮೇಲ್ವರ್ಗ ಅಂದ್ವಿ, ಈ ಮೇಲ್ವರ್ಗದಲ್ಲಿ ಯಾರ್ಯಾರು ಬರ್ತಾರಪ್ಪ ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ಗಮನಿಸಬೇಕಾಗತ್ತೆ ಯಾರಪ್ಪ ಅಂದ್ರೆ ಮೊದಲನೇದಾಗಿ ರಾಜ ಪರಿವಾರ, ಅಂದ್ರೆ ರಾಜನನ್ನು ಒಳಗೊಂಡಂತೆ ಅವನ ಪರಿವಾರ ಸಂಪೂರ್ಣವಾಗಿ ಮೇಲ್ವರ್ಗದಲ್ಲಿ ಬರುತ್ತೆ. ಅವರ ಸಮಾಜದಲ್ಲಿ ಇರುವಂತಹ ಪುರೋಹಿತರು ಇಲ್ಲಿ ಪುರೋಹಿತರಿಗೆ ಆದ್ಯತೆ ನೀಡಲಾಗಿರುತ್ತೆ. ಜಮೀನ್ದಾರರು ಇಲ್ಲಿ ಪ್ರಮುಖವಾಗಿ ಅಂದ್ರೆ ಸ್ಥಾನವನ್ನು ಪಡ್ಕೊಂಡಿರ್ತಾರೆ ಮತ್ತು ಸೈನ್ಯದ ಸರದಾರರುಗಳು ಅಂತೇಳಿ ಕರಿತೀವಿ. ಈ ಸೈನ್ಯದ ಸರದಾರರು ಸಹ ಈ ಒಂದು ಪ್ರಥಮ ವರ್ಗದಲ್ಲಿ ಗುರುತಿಸಿಕೊಂಡಂತಹ ಒಂದು ವರ್ಗವಾಗಿತ್ತು ಅಂತೇಳಿ ನಾವು ಕರಿತೀವಿ. ಅಂದ್ರೆ ಇವರೆಲ್ಲರೂ ಸಹ ಯಾವ ರೀತಿಯಾದಂತಹ ಜೀವನವನ್ನು ಮಾಡ್ತಾ ಇದ್ರಪ್ಪ ಅಂದ್ರೆ ದೊಡ್ಡದಾದಂತಹ ಒಂದು ಬಂಗಲೆಯಲ್ಲಿ ಅಂದ್ರೆ ಶೃಂಗರಿಸಿದಂತಹ ಬಂಗಲೆಯಲ್ಲಿ ಇವರು ತಮ್ಮ ಜೀವನವನ್ನು ನಡೆಸಿಕೊಂಡು ಬಂದಿದ್ರು ಅಂತೇಳಿ ನಮಗೆ ತಿಳಿಯುತ್ತೆ. ಸಂಪತ್ತು ಇವರ ಅಧೀನದಲ್ಲಿ ಇರುತ್ತೆ ಅಂತೇಳಿ ನಮಗೆ ತಿಳಿಯುತ್ತೆ. ಮತ್ತು ವೈಭವಯುತವಾದಂತಹ ಜೀವನವನ್ನು ಇವರು ಈಜಿಪ್ಟಿನ ಸಮಾಜದಲ್ಲಿ ಅಂದ್ರೆ ವೈಭವದ ಜೀವನವನ್ನು ನಡೆಸಿಕೊಂಡು ಬಂದಂತಹ ವರ್ಗವಾಗಿತ್ತು ಅಂತೇಳಿ ಕರೀತೀವಿ. ಇನ್ನ ಇವರ ಸಮಾಜದಲ್ಲಿ ಮಧ್ಯಮ ವರ್ಗ ಅಂತೇಳಿ ಕರೀತೀವಿ. ಅಂದ್ರೆ ಇಲ್ಲಿ ಪ್ರಮುಖವಾಗಿ ವೈದ್ಯರು ಇಲ್ಲಿ ಬರ್ತಾರೆ, ಕುಶಲಕರ್ಮಿಗಳು ಅಂತೇಳಿ ಕರಿತೀವಿ ಅವ್ರು ಬರ್ತಾರೆ, ಲಿಪಿಕರು, ವ್ಯಾಪಾರಿಗಳು ಮತ್ತು ರೈತರನ್ನು ಒಳಗೊಂಡಂತಹ ವರ್ಗಗಳನ್ನು ನಾವು ಮಧ್ಯಮ ವರ್ಗದಲ್ಲಿ ಇಲ್ಲಿ ಗುರುತಿಸಲಾಗಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಇನ್ನು ಕೆಳವರ್ಗ ಅಥವಾ ಗುಲಾಮರು ಅಂತೇಳಿ ನಾವು ಕರಿತೀವಿ. ಕೊನೆಯದಾಗಿ ಇವರ ಸಮಾಜ ಒಳಗೊಂಡಂತಹ ಒಂದು ವರ್ಗ ಅಂತೇಳಿ ಕರಿತೀವಿ. ಇವರು ಸಹಜವಾಗಿಯೇ ಕಷ್ಟದ ಜೀವನವನ್ನು ನಡೆಸಿಕೊಂಡು ಬಂದಂತಹ ಒಂದು ವರ್ಗವಾಗಿತ್ತು ಅಂತ ಹೇಳ್ತೀವಿ. ಅಷ್ಟೇ ಅಲ್ಲದೆ ಅತ್ಯಂತ ಶ್ರಮದಾಯಕ ಜೀವನವನ್ನು ಇವರ ಅಂದ್ರೆ ನಾಗರಿಕತೆಯ ಸಮಾಜದಲ್ಲಿ ನಡೆಸಿಕೊಂಡು ಬಂದಿದ್ರು ಅಂತೇಳಿ ನಮಗೆ ತಿಳಿಯುತ್ತೆ. ಈ ರೀತಿಯಾದಂತಹ ಒಂದು ಸಾಮಾಜಿಕ ವರ್ಗೀಕರಣವನ್ನು ಇವರ ಸಮಾಜ ಒಳಗೊಂಡು ರಚನೆಯಾಗಿತ್ತು ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಇವರ ಸಮಾಜ ದಲ್ಲಿ ಮಹಿಳೆಯರ ಸ್ಥಿತಿಗತಿಗಳು ಅವರ ಸ್ಥಾನಮಾನಗಳು ಹೇಗಿದ್ವು ಎಂಬುದನ್ನು ನಾವಿಲ್ಲಿ ಬಹುಮುಖ್ಯವಾಗಿ ತಿಳಿಬೇಕಾಗುತ್ತೆ. ಹಾಗಾದ್ರೆ ಇಲ್ಲಿರುವಂತಹ ಮಹಿಳೆಯರ ಸ್ಥಿತಿಗತಿಗಳು ಉತ್ತಮವಾದಂತಹ ಸ್ಥಿತಿಗತಿಗಳನ್ನು ನೀಡಲಾಗಿತ್ತು ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ಪುರುಷ ಮತ್ತು ಮಹಿಳೆಯರ ನಡುವೆ ಯಾವುದೇ ರೀತಿಯಾದಂತಹ ತಾರತಮ್ಯವನ್ನು ಒಳಗೊಳ್ಳದೇ ಇರುವಂತಹ ಒಂದು ಸಮಾಜ ಇಲ್ಲಿ ಬೆಳೆದುಕೊಂಡು ಬಂದಿತ್ತು ಈ ಒಂದು ನಾಗರಿಕತೆಯ ಕಾಲದಲ್ಲಿ. ಅದಕ್ಕೆ ನಾವು ಬಹುಮುಖ್ಯವಾಗಿ ನಾವು ನೋಡೋದಾದ್ರೆ
ರಾಣಿ ಹಟ್ಸೆಕುಟ್ ಅಂತ ಹೇಳಿ ಕರೀತೀವಿ ಅಂದ್ರೆ ಜಾಗತಿಕ ಇತಿಹಾಸದ ಪ್ರಥಮ ಸಾಮ್ರಾಜ್ಞೆ ಎಂದು ಕರೆಸಿಕೊಳ್ಳುವಂತಹ ರಾಣಿಯಿಂದ ಆಳಲ್ಪಟ್ಟಂತಹ ಒಂದು ನಾಗರಿಕತೆ ಈಜಿಪ್ಟಿನ ನಾಗರಿಕತೆಯಾಗಿತ್ತು ಅಂತ ಹೇಳಿ ನಮಗೆ ತಿಳಿಯುತ್ತೆ ಆದ್ದರಿಂದಲೇ ಇವರ ಸಮಾಜದಲ್ಲಿ ಮಹಿಳೆಯರಿಗೆ ಸಮಾನ ಆದ್ಯತೆಯನ್ನು ನೀಡುವುದರ ಮೂಲಕವಾಗಿ ಪಿತ್ರಾರ್ಜಿತ ಆಸ್ತಿಯಲ್ಲಿ ಅಂದ್ರೆ ಆಸ್ತಿಯನ್ನು ಒಳಗೊಳ್ಳುವಂತಹ ಒಂದು ಅವಕಾಶವನ್ನು ಕಲ್ಪಿಸಿ ಕೊಟ್ಟಿದ್ರು ಅಂತ ಹೇಳಿ ನಮಗೆ ತಿಳಿಯುತ್ತೆ ಆದ್ದರಿಂದಲೇ ಇಲ್ಲಿ ಅನೇಕ ಸಮಾಜದಲ್ಲಿ ಬೆಳವಣಿಗೆಗಳು ಆಗಿಕೊಂಡು ಬರ್ತವೆ ಏನೇನ್ ಬೆಳವಣಿಗೆಗಳು ಆಗಿಕೊಂಡು ಬರ್ತಾವು ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ರಾಜಮನೆತನಗಳಲ್ಲಿ ಅದರಲ್ಲಿ ಬಹುಮುಖ್ಯವಾಗಿ ನಾವು ನೋಡೋದಾದ್ರೆ ಪರಿವಾರದಲ್ಲಿಗೆ ಮದುವೆಯಾಗುವಂತಹ ಒಂದು ಅಂಶವನ್ನು ಇವರು ಕಂಡುಕೊಳ್ತಾರೆ ಯಾವಾಗ ಮಹಿಳೆಯರಿಗೂ ಪಿತ್ರಾರ್ಜಿತ ಆಸ್ತಿಯಲ್ಲಿ ಹಕ್ಕನ್ನು ಸಮಪಾಲನ್ನು ನೀಡ್ಕೊಂಡು ಬರ್ತಾರೋ ಇದರ ಹಿನ್ನೆಲೆಯಲ್ಲಿ ಏನ್ ಮಾಡಿದ್ರು ಇಲ್ಲಿ ರಾಜ ಪರಿವಾರದಲ್ಲಿ ತಮ್ಮ ಪರಿವಾರದಲ್ಲಿಯೇ ವಿವಾಹವಾಗುವಂತಹ ಅಥವಾ ಲಗ್ನವಾಗುವಂತಹ ಒಂದು ಅಂಶವನ್ನು ಬೆಳೆಸಿಕೊಂಡು ಲಕ್ಷಣವನ್ನು ಬೆಳೆಸಿಕೊಂಡು ಬಂದರು ಅಂತ ಹೇಳಿ ತಿಳಿಯುತ್ತೆ ಆದ್ದರಿಂದಲೇ ರಾಜ ಅಲ್ಲಿ ಬರುವಂತಹ ರಾಜ ತಮ್ಮ ಅಕ್ಕ ತಂಗಿಯರನ್ನೇ ವಿವಾಹವಾಗುವುದಿರ್ಬೋದು ಹಾಗೆ ಮಗಳನ್ನೇ ಮದುವೆಯಾಗುವಂತಹ ಪ್ರಸಂಗಗಳು ಇಲ್ಲಿ ಸರ್ವೇ ಸಾಮಾನ್ಯವಾಗಿ ಕಂಡು ಬಂದವು ಅಂತ ಹೇಳಿ ನಮಗೆ ತಿಳಿಯುತ್ತೆ ಯಾಕೆ ಈ ರೀತಿಯಾದಂತಹ ಉದ್ದೇಶವನ್ನು ಒಳಗೊಂಡಂತಹ ಅಂಶ ಬೆಳೆದುಕೊಂಡು ಬರುತ್ತಪ್ಪ ಅಂದ್ರೆ ಆಸ್ತಿ ಮತ್ತು ಅಧಿಕಾರ ಅಂತ ಹೇಳಿ ಕರೀತೀವಿ ಇವೆರಡು ಮತ್ತೊಬ್ಬರ ಕೈಗೆ ಸೇರಬಾರದು ಎಂಬ ಉದ್ದೇಶವನ್ನು ಇಟ್ಕೊಂಡಿರ್ತಾರೆ ಮತ್ತು ಅವರ ರಕ್ತದ ಪಾವಿತ್ರತೆಯನ್ನು ಕಾಪಾಡಿಕೊಳ್ಳುವುದಕ್ಕೋಸ್ಕರವಾಗಿ ಈ ರೀತಿಯಾದಂತಹ ಒಂದು ಅಂಶವನ್ನು ಅಥವಾ ಲಕ್ಷಣವನ್ನು ಇವರ ಸಮಾಜದಲ್ಲಿ ಒಳಗೊಂಡಿತ್ತು ಅಂತ ಹೇಳಿ ನಮಗೆ ತಿಳಿಯುತ್ತೆ ವಿದ್ಯಾರ್ಥಿಗಳ ಇಷ್ಟೊಂದು ಇಲ್ಲಿ ಬಹುಮುಖ್ಯವಾಗಿ ಈಜಿಪ್ಟ್ ನಾಗರಿಕತೆಯ ಸಾಮಾಜಿಕ ಸ್ಥಿತಿಯನ್ನು ನಾವು ಈಗಾಗಲೇ ಅಧ್ಯಯನ ಮಾಡಿಕೊಂಡು ಬಂದಿದ್ದೀವಿ ಅದರ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ ಕಳೆದ ತರಗತಿಯಲ್ಲಿ ಅಂತ ಹೇಳಿ ನಮಗೆ ತಿಳಿಯುತ್ತೆ ಹಾಗಾದ್ರೆ ಇದಾದ ನಂತರದಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸುವಂತದ್ದು ಏನಪ್ಪ ಅಂದ್ರೆ ಈಜಿಪ್ಟ್ ನಾಗರಿಕತೆಯ ಆರ್ಥಿಕ ಸ್ಥಿತಿ ಅಂತ ಹೇಳಿ ನಾವು ಕರೀತೀವಿ ಆ ಆರ್ಥಿಕ ಸ್ಥಿತಿಯಲ್ಲಿ ಬಹುಮುಖ್ಯವಾಗಿ ನಾವು ನೋಡೋದಾದ್ರೆ ಕೃಷಿ ಅಂತೇಳಿ ನಾವು ಕರೀತೀವಿ ಹಾಗಾದ್ರೆ ಕೃಷಿ ಅಂದ ತಕ್ಷಣನೇ ನಾವು ಗಮನಿಸಬೇಕಾಗುತ್ತೆ ಈಜಿಪ್ಟ್ ನಾಗರಿಕತೆಯ ಜನತೆಯ ಪ್ರಧಾನ ಕಸುಬು ಯಾವುದಾಗಿತ್ತಪ್ಪ ಅಂದ್ರೆ ಈ ಕೃಷಿಯನ್ನು ಅವಲಂಬಿಸಿಕೊಂಡು ಜೀವನವನ್ನು ಮಾಡಿಕೊಂಡು ಬಂದಂತಹ ಜನಾಂಗವಾಗಿತ್ತು ಅಂತ ಹೇಳ್ತೀವಿ ಅಂದ್ರೆ ಕೃಷಿಯೇ ಅವರ ಪ್ರಧಾನ ಕಸುಬನ್ನಾಗಿ ಮಾಡಿಕೊಳ್ಳುವುದರ ಮೂಲಕವಾಗಿ ತಮ್ಮ ಜೀವನವನ್ನು ಸಾಗಿಸಿಕೊಂಡು ಬಂದಿದ್ರು ಅಂತ ಹೇಳಿ ನಮಗೆ ತಿಳಿಯುತ್ತೆ ಆದ್ದರಿಂದಲೇ ಈ ಕೃಷಿಯು ಈಜಿಪ್ಟಿನ ಜನತೆಯ ಅರ್ಥ ವ್ಯವಸ್ಥೆಯಲ್ಲಿ ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ ಅವರ ಒಂದು ಅರ್ಥ ವ್ಯವಸ್ಥೆಯ ಬಹುಮುಖ್ಯವಾದಂತಹ ಭಾಗವೂ ಕೂಡ ಆಗಿತ್ತು ಅಂತೇಳಿ ನಾವು ಈ ಕೃಷಿಯನ್ನು ನಾವು ತಿಳ್ಕೊಳ್ತೀವಿ ಹಾಗಾದ್ರೆ ಈ ಕೃಷಿಯನ್ನು ಯಾವ ರೀತಿಯಾಗಿ ಪ್ರಾರಂಭ ಮಾಡ್ತಾರೆ ಇಲ್ಲಿನ ಜನಾಂಗ ಅಂದ್ರೆ ಆರಂಭದ ದಿನಗಳಲ್ಲಿ ತಮ್ಮ ಭುಜ ಅಂದ್ರೆ ತಮ್ಮ ಇಲ್ಲಿ ಪ್ರಮುಖವಾಗಿ ಬರುವಂತಹ ಭುಜ ಬಲದಿಂದಲೇ ಇವರು ಕೃಷಿಯನ್ನು ಪ್ರಾರಂಭಿಸಿಕೊಂಡು ಬಂದ್ರು ಅಂತೇಳಿ ನಮಗೆ ತಿಳಿಯುತ್ತೆ ಅಂದ್ರೆ ತಮ್ಮ ಕೈಗಳ ಮೂಲಕವಾಗಿ ಅಂದ್ರೆ ಭುಜಬಲವನ್ನು ಉಪಯೋಗಿಸುವುದರ ಮೂಲಕವಾಗಿಯೇ ಭೂಮಿಯನ್ನು ಉಳುಮೆ ಮಾಡುವಂತಹ ಒಂದು ಪ್ರಕ್ರಿಯೆಯನ್ನು ಇಲ್ಲಿನ ಜನಾಂಗ ಪ್ರಾರಂಭಿಸಿಕೊಂಡು ಬರುತ್ತೆ ಕಾಲಾನಂತರದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಒಂದು ವ್ಯವಸ್ಥೆ ಉಳುಮೆ ಮಾಡಿಕೊಂಡು ಉಳುಮೆ ಪ್ರಾರಂಭವಾಗಲು ಕಾರಣವಾಗುತ್ತೆ ಆದ್ರೆ ಇದೇ ವ್ಯವಸ್ಥೆ ಕಾಲಾನಂತರದಲ್ಲಿ ಸಹಜವಾಗಿಯೇ ಬದಲಾವಣೆಗಳನ್ನು ಕಾಣ್ತಾ ಹೋಗುತ್ತೆ ಯಾವ ರೀತಿಯಾಗಿ ಬದಲಾವಣೆ ಕಾಣ್ತಾ ಹೋಗುತ್ತಪ್ಪ ಅಂದ್ರೆ ಒಂದು ಗುದ್ದಲಿಗೆ ಉದ್ದನೆಯಾದಂತಹ ಮರದ ತುಂಡು ಅಂತ ಕರಿತೀವಿ ಈ ಮರದ ಅಥವಾ ಕಟ್ಟಿಗೆಯನ್ನು ಕಟ್ಟಿಕೊಳ್ಳುವುದರ ಮೂಲಕವಾಗಿ ಅದರಿಂದ ಅದನ್ನು ನೇಗಿಲ ರೀತಿಯಲ್ಲಿ ಬಳಸುವಂತಹ ಒಂದು ಪರಿಕಲ್ಪನೆಯನ್ನು ತಮ್ಮ ಕೃಷಿಯಲ್ಲಿ ಅವರು ಕಂಡುಕೊಂಡ್ರು ಅಂತ ಹೇಳಿ ನಮಗೆ ತಿಳಿಯುತ್ತೆ ಇಂತಹ ಒಂದು ವ್ಯವಸ್ಥೆಯೇ ನಂತರದಲ್ಲಿ ನೇಗಿಲ ರೂಪವನ್ನು ಪಡೆದುಕೊಳ್ಳುವುದರ ಮೂಲಕವಾಗಿ ನೇಗಿಲನ್ನು ಕಂಡುಕೊಳ್ಳುವುದರ ಮೂಲಕವಾಗಿ ಅದನ್ನು ತಮ್ಮ ಕೃಷಿಯ ಉಳುಮೆಯಲ್ಲಿ ಬಳಸಿಕೊಳ್ಳುವುದರ ಮೂಲಕವಾಗಿ ಬೆಳೆಗಳನ್ನು ಬೆಳೆಯಲಾರಂಭಿಸಿದಂತಹ ಒಂದು ಜನಾಂಗವಾಗಿತ್ತು ಈ ನಾಗರಿಕತೆಯ ಜನಾಂಗ ಅಂತೇಳಿ ಕರಿತೀವಿ ಹಾಗಾದ್ರೆ ಈ ರೀತಿಯಾದಂತಹ ಉಳುಮೆಗೆ ಆದ್ಯತೆಯನ್ನು ನೋಡಿದಂತಹ ಈ ಒಂದು ನಾಗರಿಕತೆಯ ಜನಾಂಗ ಯಾವ ಯಾವ ಬೆಳೆಗಳನ್ನು ಬೆಳೆಯಲು ಪ್ರಾರಂಭಿಸಿಕೊಂಡು ಬರ್ತಾರಪ್ಪ ಅಂದ್ರೆ ಇವರ ಕೃಷಿಯಲ್ಲಿ ಬಹುಮುಖ್ಯವಾಗಿ ನಾವು ನೋಡೋದಾದ್ರೆ ಗೋಧಿಯನ್ನು ಬೆಳೀತಾರೆ ಬಾರ್ಲಿಯನ್ನು ಬೆಳ್ಕೊಂಡು ಬರ್ತಾರೆ ಹತ್ತಿಯನ್ನು ಬೆಳೆಯಲು ಪ್ರಾರಂಭಿಸ್ತಾರೆ ಹಾಗೆ ಬಟಾಣಿ ಬೆಳ್ಳುಳ್ಳಿ ಮತ್ತು ವಿವಿಧ ತರಕಾರಿಗಳು ಮತ್ತು ಹಣ್ಣುಗಳನ್ನು ಬೆಳೆಯಲು ಪ್ರಾರಂಭಿಸಿಕೊಂಡು ಬಂದ್ರು ಅಂತೇಳಿ ನಮಗೆ ತಿಳಿಯುತ್ತೆ ಈ ರೀತಿಯಾದಂತಹ ಧಾನ್ಯಗಳನ್ನು ಬೆಳೆಯುವುದರ ಮೂಲಕವಾಗಿ ಅದರ ಉಪಯೋಗವನ್ನು ಕಂಡುಕೊಂಡ್ರು ಈ ಒಂದು ಕೃಷಿಯಿಂದ ಅಥವಾ ಉಳುಮೆಯಿಂದ ಅಂತೇಳಿ ನಮಗೆ ತಿಳಿಯುತ್ತೆ ಇದು ಅವರ ಪ್ರಮುಖ ಅರ್ಥ ವ್ಯವಸ್ಥೆಯೂ ಕೂಡ ಆಗಿತ್ತು ಅಂತೇಳಿ ನಾವು ಕರೀತೀವಿ ಹಾಗಾದ್ರೆ ಇಂತಹ ಬೆಳೆಗಳನ್ನು ಬೆಳೆಯುವುದಕ್ಕೋಸ್ಕರವಾಗಿ
ಇವರೇನ್ಮಾಡ್ತಾರಪ್ಪಂದ್ರೆ ನೀರಾವರಿ ಸೌಲಭ್ಯವನ್ನು ಪಡೆದುಕೊಳ್ಳುವುದರ ಮೂಲಕವಾಗಿ ಕಲ್ಪಿಸಿಕೊಳ್ಳುವುದರ ಮೂಲಕವಾಗಿ ಉಳುಮೆಗೆ ಹೆಚ್ಚಿನ ಆದ್ಯತೆ ಅಥವಾ ಕೃಷಿ ಕ್ಷೇತ್ರದ ಬೆಳವಣಿಗೆಗೆ ಅಥವಾ ಅಭಿವೃದ್ಧಿಗೆ ಆದ್ಯತೆಯನ್ನು ನೀಡಿಕೊಂಡು ಬಂದರು ಅಂತ ಹೇಳಿ ನಮ್ಮ ಹಿಂದಲಿದೆ. ಹಾಗಾದ್ರೆ ಇಂತಹ ನೀರಾವರಿ ಮೂಲಗಳನ್ನು ಯಾವ್ಯಾವ ಹುಡ್ಕೊಳ್ತಾರಪ್ಪ ಅಂದ್ರೆ ಕಾಲುವೆಗಳ ಮೂಲಕವಾಗಿ, ಅಂದ್ರೆ ಕಾಲುವೆಗಳನ್ನು ನಿರ್ಮಿಸಿಕೊಳ್ಳುವುದರ ಮೂಲಕವಾಗಿ ಅದರ ಮೂಲಕವಾಗಿ ತಮ್ಮ ಭೂಮಿಗಳಿಗೆ ಕೃಷಿ ಜಮೀನುಗಳಿಗೆ ನೀರನ್ನು ಒದಗಿಸಿಕೊಳ್ಳುವಂತಹ ಒಂದು ಅವಕಾಶವನ್ನು ಕಲ್ಪಿಸಿಕೊಳ್ತಾರೆ ಈ ನಾಗರಿಕತೆಯ ಜನಾಂಗ ಅಂತ ಹೇಳಿ ನಮಗೆ ತಳೆಯುತ್ತೆ. ಅದರ ಜೊತೆಯಲ್ಲಿ ಕೃಷಿ ಅಂದ್ರೆ ಕಾಲುವೆಗಳ ಮೂಲಕ ಮಾತ್ರವಲ್ಲದೆ ಏತವನ್ನು ಅಂದ್ರೆ ಏತ ನೀರಾವರಿ ಪದ್ಧತಿ ಅಂತ ಹೇಳಿ ನಾವು ಕರಿತೀವಿ. ಈ ಏತ ನೀರಾವರಿ ಪದ್ಧತಿಯನ್ನು ಬಳಸಿಕೊಳ್ಳುವುದರ ಮೂಲಕವಾಗಿ ತಮಗೆ ಬೇಕಾದಂತಹ ಈ ಒಂದು ಬೆಳೆಗಳನ್ನು ಬೆಳೆಯುವಂತಹ ಒಂದು ಜ್ಞಾನವನ್ನು ಈ ಜನಾಂಗ ಕೃಷಿಯಲ್ಲಿ ಬಳಸಿಕೊಂಡರು ಅಂತೇಳಿ ನಮಗೆ ತಿಳಿಯುತ್ತೆ. ಈ ರೀತಿಯಾದಂತಹ ಅಂಶಗಳನ್ನು ಒಳಗೊಂಡಂತಹ ಈ ರೀತಿಯಾದಂತಹ ಬೆಳೆಗಳನ್ನು ಒಳಗೊಂಡಂತಹ ಒಂದು ವ್ಯವಸ್ಥಿತವಾದಂತಹ ಕೃಷಿಯನ್ನು ಕಂಡುಕೊಂಡು ತಮ್ಮ ಉತ್ತಮವಾದಂತಹ ಅರ್ಥವ್ಯವಸ್ಥೆಯನ್ನು ರೂಪಿಸಿಕೊಂಡಂತಹ ನಾಗರಿಕ ಜನಾಂಗವೂ ಕೂಡ ಇದಾಗಿತ್ತು ಅಂತೇಳಿ ನಾವು ಕರಿತೀವಿ. ಇದು ಅವರ ಬಹುಮುಖ್ಯವಾದಂತಹ ಕೃಷಿ ಅಂತೇಳಿ ಕರಿತೀವಿ. ಹಾಗೆ ಕೃಷಿಯ ಜೊತೆಯಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸುವಂತದ್ದು ಏನಪ್ಪ ಅಂದ್ರೆ ಅವರ ಅರ್ಥವ್ಯವಸ್ಥೆಯಲ್ಲಿ ಮಹತ್ವದಾದಂತಹ ಪಾತ್ರವನ್ನು ವಹಿಸಿಕೊಂಡು ಬಂದಂತಹ ಮತ್ತೊಂದು ಕಸುಬು ಅಂತೇಳಿ ನಾವು ಕರಿತೀವಿ. ಅದನ್ನೇ ಕೈ ಕಸುಬುಗಳು ಮತ್ತು ಉತ್ಪಾದಕರು ಅಂತೇಳಿ ನಾವು ಕರಿತೀವಿ. ಹಾಗಾದ್ರೆ ಇಲ್ಲಿ ಕೃಷಿ, ಇವರು ಕೃಷಿಯ ಜೊತೆಯಲ್ಲಿ ಇವರ ಸಮಾಜದಲ್ಲಿ ಇವರ ಅರ್ಥವ್ಯವಸ್ಥೆಯ ಮೇಲೆ ಮಹತ್ವದಾದಂತಹ ಪ್ರಭಾವವನ್ನು ಬೀರಿದಂಥದ್ದು ಇಲ್ಲಿ ಕೈ ಕಸುಬುಗಳು ಬರ್ತವೆ ಹಾಗೂ ಉತ್ಪಾದನೆಗಳು ಅಂತೇಳಿ ನಾವು ಕರಿತೀವಿ. ಅವುಗಳನ್ನು ಸಹ ಅಳವಡಿಸಿಕೊಂಡು ತಮ್ಮ ಉತ್ತಮವಾದಂತಹ ಅರ್ಥವ್ಯವಸ್ಥೆಯನ್ನು ಕಂಡುಕೊಂಡಂತಹ ನಿರ್ವಹಿಸಿಕೊಂಡು ಬಂದಂತಹ ಜನಾಂಗವಾಗಿತ್ತು ಅಂತೇಳಿ ಕರಿತೀವಿ. ಹಾಗಾದ್ರೆ ಯಾವ ರೀತಿಯಾದಂತಹ ಒಂದು ಕೈ ಕಸುಬುಗಳು ಇವರ ಅರ್ಥವ್ಯವಸ್ಥೆಯಲ್ಲಿ ಬಹುಮುಖ್ಯವಾದಂತಹ ಪಾತ್ರವನ್ನು ವಹಿಸಿದ್ವಪ್ಪ ಅಂದ್ರೆ ಇಲ್ಲಿ ನಾವು ಗಮನಿಸಬೇಕಾಗುತ್ತೆ ಅನೇಕರು ಬರ್ತಾರೆ, ಅದರಲ್ಲಿ ವಡ್ರು ಅಂತೇಳಿ ನಾವು ಕರಿತೀವಿ. ಅಂದ್ರೆ ಇಲ್ಲಿ ವಡ್ರು ಏನ್ ಮಾಡ್ತಿದ್ರಪ್ಪ ಅಂದ್ರೆ ನಾವು ಇವತ್ತು ವಡ್ರನ್ನು ಕರ್ಕೊಂಡೋಗಿ ಮನೆಗಳನ್ನು ನಾವು ಕಟ್ತಾ ಇದ್ದೀವಿ ಅಂದ್ರೆ ಆ ರೀತಿ ವಡ್ಡರು ಅಂತೇಳಿ ಕರಿತೀವಿ. ಕಲ್ಲು ಕುಟಿಕರು ಅಂತೇಳಿ ನಾವು ಕರಿತೀವಿ. ಅಂತಹ ಒಂದು ವರ್ಗ ಇಲ್ಲಿ ನೆಲೆಸಿತ್ತು ಅಂತೇಳಿ ನಮಗೆ ತಿಳಿಯುತ್ತೆ. ಬಡಿಗ, ಕಮ್ಮಾರ, ಕುಂಬಾರ ಅಂತೇಳಿ ಕರಿತೀವಿ. ಆ ಚೀನಿವಾರು ಇನ್ನೂ ಮುಂತಾದಂಥವರು ಅಂತ ಹೇಳ್ತೀವಿ. ಬಹುಮುಖ್ಯವಾಗಿ ವಿದ್ಯಾರ್ಥಿಗಳೇ ನಾವು ಗಮನಿಸಬೇಕಾಗತ್ತೆ ಏನಪ್ಪ ಅಂದ್ರೆ ವಡ್ರು ಬರ್ತಾರೆ, ಕಲ್ಲು ಕುಟಿಕರು ಬರ್ತಾರೆ, ಬಡಿಗ ಬರ್ತಾನೆ, ಕುಂಬಾರ ಬರ್ತಾನೆ, ಕಮ್ಮಾರ ಬರ್ತಾನೆ, ಚೀನಿವಾರು ಇನ್ನೂ ಮುಂತಾದಂತಹ ಕೈ ಕಸುಬುಗಳು ಅಂತೇಳಿ ನಾವು ಕರಿತೀವಿ. ಇವರು ಇಂತಹ ಕೈ ಕಸುಬುಧಾರರು ಏನ್ ಮಾಡಿದ್ರಪ್ಪ ಅಂದ್ರೆ ಈ ಈಜಿಪ್ಟ್ ನಾಗರಿಕತೆಯ ಆರ್ಥಿಕತೆಯಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿಕೊಂಡು ಬಂದಿದ್ದರು ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಇವರು ಇಲ್ಲಿ ಬಹುಮುಖ್ಯವಾಗಿ ಅಂದ್ರೆ ಏನಪ್ಪ ಅಂದ್ರೆ ಅವರು ಅಂದ್ರೆ ಈ ರೀತಿಯಾದಂತಹ ಕಾರ್ಯಗಳಲ್ಲಿ, ಕೆಲಸಗಳಲ್ಲಿ, ವೃತ್ತಿಗಳಲ್ಲಿ ತೊಡಗಿಕೊಂಡಿದ್ರು ಎಂಬ ಒಂದು ಅಂಶವನ್ನು ನಾವು ಗಮನಿಸ್ತೀವಿ. ಹಾಗಾದ್ರೆ ಇಂತಹ ಒಂದು ನಾಗರಿಕತೆಯ ಜನಾಂಗ ಮೊದಲು ತಾಮ್ರವನ್ನು ಕಂಡುಕೊಳ್ತಾರೆ. ಅಂದ್ರೆ ತಾಮ್ರದ ಲೋಹವನ್ನು ಕಂಡುಕೊಳ್ಳುವುದರ ಮೂಲಕವಾಗಿ ಆ ತಾಮ್ರದ ಲೋಹವನ್ನು ಏನ್ ಮಾಡ್ತಾ ಬಂದ್ರು ತಮ್ಮ ದಿನನಿತ್ಯದ ಜೀವನದಲ್ಲಿ ಬಳಸುವುದನ್ನು ಕಲಿತರು ಅಂತೇಳಿ ನಮಗೆ ತಿಳಿಯುತ್ತೆ. ಅದರ ಉಪಯೋಗವನ್ನು ಸಹ ಕಂಡುಕೊಳ್ತಾರೆ. ಹಾಗಾಗಿ ಇವರು ಕಂಡುಕೊಂಡಂತಹ ಮೊದಲ ಲೋಹ ಯಾವುದಪ್ಪ ಅಂದ್ರೆ ತಾಮ್ರ ಅಂತೇಳಿ ನಾವು ಕರಿತೀವಿ. ಆದ್ರೆ ಕಾಲ ಕಳೆದಂತೆ, ಏನ್ ದಿನ ಕಳೆದಂತೆ ಅನೇಕ ಲೋಹಗಳನ್ನು ಇವರು ಕಂಡುಕೊಳ್ತಾ ಹೋಗ್ತಾರೆ. ಅಂತಹ ಲೋಹಗಳು ಯಾವ್ಯಾವಪ್ಪ ಅಂದ್ರೆ ಹಿತ್ತಾಳೆ ಅಂತೇಳಿ ಕರಿತೀವಿ. ಇವತ್ತು ಬಹುಮುಖ್ಯವಾಗಿ ಹಿಂದೆ ಕೆಲವು ದಿನಗಳ ಅಂದ್ರೆ ಕೆಲವು ವರ್ಷಗಳ ಹಿಂದೆ ಹಿತ್ತಾಳೆ ಪಾತ್ರೆಗಳನ್ನು ನಾವು ಗೃಹೋಪಯೋಗಿ ವಸ್ತುಗಳನ್ನಾಗಿ ಮಾಡ್ಕೊಂಡಿದ್ವಿ. ಅಂತಹ ಹಿತ್ತಾಳೆ, ಕಂಚು ಮತ್ತೆ ಇಲ್ಲಿ ಬಹುಮುಖ್ಯವಾಗಿ ಕಬ್ಬಿಣ ಅಂತೇಳಿ ಕರಿತೀವಿ. ಇಂತಹ ಲೋಹಗಳನ್ನು ಕಂಡುಕೊಳ್ಳುವುದರ ಜೊತೆಯಲ್ಲಿ ಇವರು ಸಹ ಆಭರಣ ಪ್ರಿಯರಾಗಿರ್ತಾರೆ. ಆ ಒಂದು ಆಭರಣ ಪ್ರಿಯತೆಗೆ ಕಾರಣವಾಗಿದ್ದು ಇವರು ಕಂಡುಕೊಂಡಂತಹ ಮತ್ತೊಂದು ಲೋಹ ಯಾವುದಪ್ಪ ಅಂದ್ರೆ ಬಂಗಾರ ಅಂತೇಳಿ ನಾವು ಕರಿತೀವಿ. ಅಂತಹ ಬಂಗಾರವನ್ನು ಸಹ ಇವರು ಕಂಡುಕೊಂಡು ಅದರ ಉಪಯೋಗವನ್ನು ಸಹ ತಮ್ಮ ಜೀವನದಲ್ಲಿ ಬಳಸಿಕೊಂಡ್ರು ಅಂತೇಳಿ ನಮಗೆ ತಿಳಿಯುತ್ತೆ. ಈ ರೀತಿಯಾದಂತಹ ಒಂದು ಕೈ ಕಸುಬುಗಳು ಮತ್ತು ಉತ್ಪಾದಕರುಗಳು ಇವರ ಒಂದು ಅರ್ಥವ್ಯವಸ್ಥೆಯಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ಕೃಷಿಯ ಜೊತೆ ಜೊತೆಯಲ್ಲಿಯೇ ಒಳಗೊಂಡಿದ್ರು ಅಂತೇಳಿ ನಮಗೆ ತಿಳಿಯುತ್ತೆ. ಇಷ್ಟು ಇವರ ಒಂದು ಕೈ ಕಸುಬುಗಳು ಮತ್ತು ಉತ್ಪಾದಕರ ಅಂತೇಳಿ ನಾವು ಕರೀತೀವಿ. ಇದೇ ಅರ್ಥವ್ಯವಸ್ಥೆಯಲ್ಲಿ ಇವರು ಬಹುಮುಖ್ಯವಾಗಿ ಏನಪ್ಪ ಅಂದ್ರೆ ಕೈ ಕಸುಬುಗಳು ಮತ್ತು ಉತ್ಪಾದಕರ ನಂತರದಲ್ಲಿ ಏನ್ ಮಾಡ್ತಾರೆ ವ್ಯಾಪಾರ ಮತ್ತು ವಾಣಿಜ್ಯಕ್ಕೆ ಆದ್ಯತೆಯನ್ನು ನೀಡಿಕೊಂಡು ಬಂದ್ರು ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ವಾಣಿಜ್ಯ ಮತ್ತು ವ್ಯಾಪಾರಕ್ಕೆ ಆದ್ಯತೆಯನ್ನು ನೀಡಿಕೊಂಡು ಬರುವುದರ ಮೂಲಕವಾಗಿ ಇದು ಸಹ ಅವರ ಅರ್ಥವ್ಯವಸ್ಥೆಯಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿಕೊಂಡು ಬಂದಂತಹ ಇತರ ಕ್ಷೇತ್ರಗಳು ಅಂತೇಳಿ ನಾವು ಕರಿತೀವಿ. ಹಾಗಾದ್ರೆ
ವ್ಯಾಪಾರ ಮತ್ತು ವಾಣಿಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡಲಾದ್ರೆ ಈಜಿಪ್ಟ್ ನಾಗರಿಕತೆಯ ಜನಾಂಗ ಏನಪ್ಪ ಅಂದ್ರೆ ಪೂರ್ವ ಮೆಡಿಟರೇನಿಯನ್ ಸಮುದ್ರ ಅಂತ ಹೇಳಿ ನಾವು ಕರೀತೀವಿ ಮತ್ತು ಕೆಂಪು ಸಮುದ್ರಗಳ ಪ್ರದೇಶಗಳಲ್ಲಿ ಬರುವಂತ ಭೂಭಾಗಗಳಾದಂತ ಅಂತ ಹೇಳ್ತೀವಿ ಅಂದ್ರೆ ಏನು ವಿದ್ಯಾರ್ಥಿಗಳೇ ಇಲ್ಲಿ ಪೂರ್ವದಲ್ಲಿ ಬರುವಂತ ಮೆಡಿಟರೇನಿಯನ್ ಸಮುದ್ರ ತೀರದಲ್ಲಿ ಬರುವಂತ ಮತ್ತು ಕೆಂಪು ಸಮುದ್ರ ತೀರ ಪ್ರದೇಶದಲ್ಲಿ ಬರುವಂತ ಪ್ರದೇಶಗಳು ಅಂತ ಹೇಳಿ ಕರೀತೀವಿ ಅಲ್ಲಿ ಯಾವ ಯಾವ ಪ್ರದೇಶಗಳು ಬರ್ತಾವಪ್ಪ ಅಂದ್ರೆ ಇಂದಿನ ಸಿರಿಯಾ ಅಂತ ಹೇಳಿ ಕರೀತೀವಿ ಈ ಸಿರಿಯಾ ಎಂಬ ಒಂದು ಪ್ರದೇಶ ಬರುತ್ತೆ ಲೆಬನಾನ್ ಅಂತ ಹೇಳಿ ಕರೀತೀವಿ ಲೆಬನಾನ್ ಎಂಬ ಒಂದು ಪ್ರದೇಶ ಬರುತ್ತೆ ಭೂಭಾಗ ಬರುತ್ತೆ ಹಾಗೆ ಯಮನ್ ಅಂತ ಹೇಳಿ ಕರೀತೀವಿ ಈ ಒಂದು ರಾಷ್ಟ್ರಗಳೊಂದಿಗೆ ಅಂತ ಹೇಳಿ ಕರೀತೀವಿ ಅಂದ್ರೆ ಈ ಮೂರು ರಾಷ್ಟ್ರಗಳೊಂದಿಗೆ ಈ ಒಂದು ನಾಗರಿಕತೆಯ ಜನಾಂಗ ಏನು ಮಾಡಿದ್ರು ವ್ಯಾಪಾರ ಸಂಬಂಧವನ್ನು ಒಳಗೊಂಡಿದ್ದರು ಅಂತ ಹೇಳಿ ಅಷ್ಟೇ ಅಲ್ಲದೆ ಇದನ್ನು ಮೀರಿ ಇವರು ತಮ್ಮ ವ್ಯಾಪಾರವನ್ನು ಮೆಸಪಟೋಮಿಯ ಮತ್ತು ಏಷ್ಯಾದ ಕೆಲವು ರಾಷ್ಟ್ರಗಳೊಂದಿಗೆ ಏನು ಮಾಡಿದ್ರು ವ್ಯಾಪಾರವನ್ನು ಒಳಗೊಂಡಿದ್ದರು ಅಂತ ಹೇಳಿ ನಮಗೆ ತಿಳಿಯುತ್ತೆ ವಿದ್ಯಾರ್ಥಿಗಳೇ ಹಾಗಾದ್ರೆ ಯಾವಾಗ ಅಂದ್ರೆ ಮೆಸಪಟೋಮಿಯಾ ಮತ್ತು ಏಷ್ಯಾದ ರಾಷ್ಟ್ರಗಳೊಂದಿಗೆ ಇವರು ವ್ಯಾಪಾರ ಸಂಬಂಧವನ್ನು ಒಳಗೊಂಡಿದ್ರು ಈ ಒಂದು ಅಂಶ ನಮಗೆ ಏನಂತ ತಿಳಿಸುತ್ತಪ್ಪ ಅಂದ್ರೆ ಇವರು ಆಂತರಿಕ ಮತ್ತು ವಿದೇಶಿ ವ್ಯಾಪಾರವನ್ನು ಅಭಿವೃದ್ಧಿಪಡಿಸಿಕೊಂಡಂತಹ ನಾಗರಿಕ ಜನಾಂಗವಾಗಿತ್ತು ಎಂಬ ಒಂದು ಅಂಶವನ್ನು ಇದು ನಮಗೆ ತಿಳಿಸಿಕೊಂಡು ಬಂತು ಅಂತ ಹೇಳಿ ನಮಗೆ ತಳೆಯುತ್ತೆ ಹಾಗಾದ್ರೆ ಇಂತಹ ಒಂದು ಅಂಶದ ಹಿನ್ನೆಲೆಯಲ್ಲಿ ನಾವು ನೋಡೋದಾದ್ರೆ ಇವರ ವ್ಯಾಪಾರವು ವಸ್ತು ವಿನಿಮಯ ಪದ್ಧತಿಯನ್ನು ಆಧರಿಸಿದಂತಹ ಒಂದು ವ್ಯಾಪಾರವಾಗಿತ್ತು ಅಂತೇಳಿ ನಾವು ಕರಿತೀವಿ ಹಾಗಾದ್ರೆ ಇವರು ತಮ್ಮ ವ್ಯಾಪಾರವನ್ನು ಯಾವ ಸಾಧನಗಳ ಮೂಲಕವಾಗಿ ಮಾಡ್ಕೊಂಡು ಬಂದ್ರಪ್ಪ ಅಂದ್ರೆ ಸಮುದ್ರದಲ್ಲಿ ಇಲ್ಲಿ ಪ್ರಮುಖವಾಗಿ ನಾವು ನೋಡ್ತೀವಿ ನದಿಗಳು ಅಂತೇಳಿ ನಾವು ಕರಿತೀವಿ ಈ ನದಿಗಳಲ್ಲಿ ದೋಣಿಗಳನ್ನು ಬಳಸುವುದರ ಮೂಲಕವಾಗಿ ಸಮುದ್ರದಲ್ಲಿ ಚಿಕ್ಕ ಹಡಗುಗಳನ್ನು ಬಳಸುವುದರ ಮೂಲಕವಾಗಿ ರಸ್ತೆಗಳಲ್ಲಿ ಪ್ರಾಣಿಗಳನ್ನು ಬಳಸಿಕೊಂಡು ತಮ್ಮ ಸರಕು ಸರಂಜಾಮುಗಳನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸುವುದರ ಮೂಲಕವಾಗಿ ತಮ್ಮ ವ್ಯಾಪಾರ ಮತ್ತು ವಾಣಿಜ್ಯವನ್ನು ಅಭಿವೃದ್ಧಿಪಡಿಸಿಕೊಂಡಂತಹ ಒಂದು ಜನಾಂಗವಾಗಿತ್ತು ಈ ಒಂದು ನಾಗರಿಕತೆಯ ಜನಾಂಗ ಅಂತ ಹೇಳ್ತಾ ಬರ್ತೀವಿ ಅಷ್ಟೇ ಅಲ್ಲದೆ ಈ ರೀತಿಯಾದಂತಹ ವ್ಯಾಪಾರ ವಿದೇಶಿ ಮತ್ತು ಆಂತರಿಕ ವ್ಯಾಪಾರದ ಜೊತೆ ಜೊತೆಯಲ್ಲಿ ಇವರು ತೆರಿಗೆ ಹಾಕುವಂತಹ ಒಂದು ಪದ್ಧತಿಯನ್ನು ಜಾರಿಗೆ ತಂದಿದ್ರು ತಮ್ಮ ಅರ್ಥವ್ಯವಸ್ಥೆಯಲ್ಲಿ ಅಂತ ಹೇಳಿ ನಾವು ಕರಿತೀವಿ ಹಾಗಾದ್ರೆ ಯಾವ ಯಾವ ಕ್ಷೇತ್ರಗಳ ಮೇಲೆ ಇವರು ತೆರಿಗೆಯನ್ನು ವಿಧಿಸಿಕೊಂಡು ಬಂದಿದ್ರಪ್ಪ ಅಂದ್ರೆ ಕೃಷಿ ಅಂತೇಳಿ ಕರಿತೀವಿ ವ್ಯಾಪಾರ ಅಂತೇಳಿ ನಾವು ಕರಿತೀವಿ ಮತ್ತು ಕಸುಬುಗಳ ಮೇಲೆ ಅಂದ್ರೆ ಇವತ್ತು ನಾವು ಯಾವ ರೀತಿಯಾದ ಟ್ಯಾಕ್ಸ್ ಅನ್ನು ಕಟ್ತೀವೋ ಅಥವಾ ತೆರಿಗೆಯನ್ನು ಕಟ್ತೀವೋ ಅದೇ ರೀತಿಯಾಗಿ ನಾಗರಿಕತೆಯ ಕಾಲದಲ್ಲಿ ಇವರು ಟ್ಯಾಕ್ಸ್ ಅನ್ನು ಹಾಕಿಕೊಂಡು ಬಂದಿದ್ರು ಅಂದ್ರೆ ಕೃಷಿ ವಲಯದ ಮೇಲೆ ತೆರಿಗೆಯನ್ನು ವಿಧಿಸುವಂತದ್ದು ಹಾಗೆ ಕಸುಬುಗಳ ಮೇಲೆ ಅಥವಾ ವೃತ್ತಿಗಳ ಮೇಲೆ ತೆರಿಗೆಯನ್ನು ವಿಧಿಸುವಂತದ್ದು ಮತ್ತೆ ಇಲ್ಲಿ ಬಹುಮುಖ್ಯವಾಗಿ ವ್ಯಾಪಾರ ಅಂತೇಳಿ ಕರಿತೀವಿ ಇವುಗಳ ಮೇಲೆ ಏನ್ ಮಾಡ್ತಾ ಇದ್ರು ತೆರಿಗೆಯನ್ನು ವಿಧಿಸಿಕೊಂಡು ಬಂದಂತಹ ಒಂದು ಲಕ್ಷಣವನ್ನು ಇವರು ತಮ್ಮ ಅರ್ಥವ್ಯವಸ್ಥೆಯಲ್ಲಿ ಬೆಳೆಸಿಕೊಂಡು ಬಂದಿದ್ರು ಅಂತೇಳಿ ನಮಗೆ ತಿಳಿಯುತ್ತೆ ಹಾಗಾದ್ರೆ ಇಂತಹ ತೆರಿಗೆ ಎಷ್ಟರ ಪ್ರಮಾಣದಲ್ಲಿ ತಪ್ಪ ಅಂದ್ರೆ ಶೇಕಡ 10-20 ಅಂತೇಳಿ ಕರಿತೀವಿ ಅಂದ್ರೆ ಶೇಕಡವಾಗಿ 10 ಪ್ರಾರಂಭವಾಗಿ 20 ಅಂದ್ರೆ 20 ತೆರಿಗೆಯನ್ನು ಸಂಗ್ರಹಿಸುವಂತಹ ಒಂದು ಅಂಶವನ್ನು ಇವರು ತಮ್ಮ ಅರ್ಥವ್ಯವಸ್ಥೆಯಲ್ಲಿ ರೂಢಿಸಿಕೊಂಡಿದ್ರು ಅಂತೇಳಿ ನಮಗೆ ತಿಳಿಯುತ್ತೆ ಇಂತಹ ತೆರಿಗೆಯನ್ನು ಹಣದ ರೂಪದಲ್ಲಾದರೂ ಮತ್ತು ಧಾನ್ಯಗಳ ರೂಪದಲ್ಲಾದರೂ ಕಟ್ಟಬಹುದಾಗಿತ್ತು ಅಂತೇಳಿ ನಮಗೆ ತಿಳಿಯುತ್ತೆ ಹಾಗೆ ಇದರ ಜೊತೆಯಲ್ಲಿ ಪ್ರಮುಖವಾಗಿ ಅಂದ್ರೆ ಏನಪ್ಪಾ ಅಂದ್ರೆ ವಸ್ತುವಿನ ರೂಪದಲ್ಲಾದರೂ ತೆರಿಗೆಯನ್ನು ಸಂಗ್ರಹಿಸುವಂತಹ ಒಂದು ಅಂಶವನ್ನು ಇವರು ತಮ್ಮ ಅರ್ಥವ್ಯವಸ್ಥೆಯಲ್ಲಿ ರೂಢಿಸಿಕೊಂಡು ಉತ್ತಮವಾದಂತಹ ವ್ಯಾಪಾರ ಮತ್ತು ವಾಣಿಜ್ಯವನ್ನು ಅಭಿವೃದ್ಧಿಪಡಿಸಿಕೊಂಡು ಬಂದಂತಹ ಒಂದು ಜನಾಂಗವು ಕೂಡ ಇದಾಗಿತ್ತು ಅಂತೇಳಿ ನಮಗೆ ತಿಳಿಯುತ್ತೆ ಈ ಹಿನ್ನೆಲೆಯಲ್ಲಿ ಈ ಮೂರು ಅಂಶಗಳ ಆಧಾರದ ಮೇಲೆ ನಾವೇನಾಗ್ತೀವಪ್ಪ ಅಂದ್ರೆ ಈಜಿಪ್ಟ್ ನಾಗರಿಕತೆಯ ಜನತೆ ಉತ್ತಮವಾದಂತಹ ಅರ್ಥವ್ಯವಸ್ಥೆಯನ್ನು ತಮ್ಮ ಜೀವನದಲ್ಲಿ ಬೆಳೆಸಿಕೊಳ್ಳುವುದರ ಮೂಲಕವಾಗಿ ಅದನ್ನು ಅಭಿವೃದ್ಧಿಪಡಿಸಿಕೊಂಡು ಬಂದಿದ್ರು ಎಂಬ ಒಂದು ಸಂಗತಿಯನ್ನು ನಾವಿಲ್ಲಿ ಒಪ್ಪಿಕೊಳ್ಳಬೇಕಾಗುತ್ತೆ ವಿದ್ಯಾರ್ಥಿಗಳೇ ಇದಿಷ್ಟು ಅವರ ಆರ್ಥಿಕ ಸ್ಥಿತಿಯನ್ನು ನಾವು ನೋಡ್ತೀವಿ ಇದಾದ ನಂತರದಲ್ಲಿ ಬಹುಮುಖ್ಯವಾಗಿ ಬರುವಂತದ್ದು ಈಜಿಪ್ಟ್ ನಾಗರಿಕತೆಯ ಧಾರ್ಮಿಕ ಸ್ಥಿತಿ ಅಂತ ಹೇಳಿ ನಾವು ಕರಿತೀವಿ ಅಂದರೆ ಧಾರ್ಮಿಕ ಸ್ಥಿತಿ ಯಾವ ರೀತಿಯಾದಂತಹ ಧಾರ್ಮಿಕ ಅಂಶಗಳನ್ನು ಅಥವಾ ಲಕ್ಷಣಗಳನ್ನು ಒಳಗೊಂಡಂತಹ ಒಂದು ಸಮಾಜವನ್ನು ಇವರು ಅಥವಾ ನಾಗರಿಕತೆಯನ್ನು ಕಟ್ಟಿ ಬೆಳೆಸಿದಂಥವರು ಎಂಬುದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ ವಿದ್ಯಾರ್ಥಿಗಳೇ ಇವತ್ತು ನಾವು ಬಹುಮುಖ್ಯವಾಗಿ ನಮ್ಮ ಜೀವನದ ಮೇಲೆ ಧರ್ಮ ತನ್ನದೇ ಆದಂತಹ ಪ್ರಭಾವವನ್ನು ಬೀರಿದೆ ಆದ್ದರಿಂದಲೇ ನಾವು ಇವತ್ತು ಬಹುದೇವತಾ ಆರಾಧನೆಯನ್ನು ಮಾಡಿಕೊಂಡು ಬಂದಿದ್ದೀವಿ ಅಂದ್ರೆ ಅನೇಕ ದೇವತೆಗಳನ್ನು ದೇವಾನುದೇವತೆಗಳನ್ನು ನಾವು ನಮ್ಮ ಜೀವನದಲ್ಲಿ
ಆರಾಧಿಸಿಕೊಂಡು ಬಂದಂತಹ ಜನಸಮೂಹ ನಾವು ಕೂಡ ಆಗಿದ್ದೀವಿ ಅಂತ ಹೇಳಿ ನಮಗೆ ತಿಳಿದಿದೆ. ಹಾಗಾದ್ರೆ ಇವರ ಧಾರ್ಮಿಕವಾಗಿ ನಾವು ನೋಡೋದಾದ್ರೆ ಇವ ಈಜಿಪ್ಟ್ ನಾಗರಿಕತೆಯ ಅಂದ್ರೆ ನಾಗರಿಕತೆಯ ಜನತೆಯ ಜೀವನದಲ್ಲಿ ಧರ್ಮ ತನ್ನದೇ ಆದಂತಹ ಮಹತ್ವವನ್ನು ಒಳಗೊಂಡಿತ್ತು ಅಂತ ಹೇಳಿ ನಮಗೆ ತಿಳಿಯುತ್ತೆ. ಪ್ರಮುಖವಾದಂತಹ ಪಾತ್ರವನ್ನು ಕೂಡ ವಹಿಸಿತ್ತು ಅಂತೇಳಿ ಕರೀತೀವಿ. ಈ ಒಂದು ಅಂಶದ ಆಧಾರದ ಮೇಲೆ ನಾವು ಹೇಳೋದಾದ್ರೆ ಈ ಈಜಿಪ್ಟಿನ ನಾಗರಿಕತೆಯ ಜನಾಂಗ ಬಹು ದೇವತಾ ಆರಾಧನೆ ಅಂತ ಹೇಳಿ ನಾವು ಕರಿತೀವಿ. ಅಂದ್ರೆ ಅನೇಕ ಅಂದ್ರೆ ಬಹು ದೇವತಾ ಆರಾಧನೆಯನ್ನು ರೂಢಿಸಿಕೊಳ್ಳುವುದರ ಮೂಲಕವಾಗಿ ಅನೇಕ ದೇವಾನುದೇವತೆಗಳನ್ನು ಪೂಜಿಸಿಕೊಂಡು ಬಂದಂತಹ ಒಂದು ವರ್ಗವನ್ನು ಈ ಒಂದು ನಾಗರಿಕತೆ ಒಳಗೊಂಡಿತ್ತು ಅಂತೇಳಿ ನಮಗೆ ತಿಳಿಯುತ್ತೆ. ಆದ್ದರಿಂದಲೇ ಈ ಒಂದು ಬಹುದೇವತಾ ಆರಾಧನೆ ಯಾವಾಗ ಇಲ್ಲಿ ರೂಢಿಯಲ್ಲಿತ್ತೋ ಈ ಒಂದು ಅಂಶದ ಆಧಾರದ ಮೇಲೆ ನಾವು ನೋಡೋದಾದ್ರೆ ಅನೇಕ ಪಕ್ಷಿಗಳು ಮತ್ತು ಪ್ರಾಣಿಗಳು ಅಂತೇಳಿ ಕರೀತೀವಿ. ಏನ್ ಮಾಡಲಾಗಿತ್ತು, ಈ ಬಹುದೇವತಾ ಆರಾಧನೆಯನ್ನು ಇವರು ಯಾವಾಗ ರೂಢಿಸಿಕೊಳ್ತಾರೋ ಈ ನಾಗರಿಕತೆಯ ಜನತೆ ಏನ್ ಮಾಡ್ತಾರೆ, ಈ ಒಂದು ಅಂಶದ ಹಿನ್ನೆಲೆಯಲ್ಲಿ ಅನೇಕ ಪಕ್ಷಿಗಳನ್ನು ಮತ್ತು ಪ್ರಾಣಿಗಳನ್ನು ಏನ್ ಮಾಡ್ತಾ ಬಂದ್ರು, ಪೂಜಿಸುತ್ತಿದ್ದರು ಎಂಬ ಒಂದು ಅಂಶವನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಇವರ ಒಂದು ಧಾರ್ಮಿಕ ವ್ಯವಸ್ಥೆಯಲ್ಲಿ ಈ ಒಂದು ಬಹುದೇವತಾ ಆರಾಧನೆ ಅಂದ ತಕ್ಷಣನೇ ಅನೇಕ ದೇವಾನುದೇವತೆಗಳು ಇವರ ಜೀವನದಲ್ಲಿ ಬಹುಮುಖ್ಯವಾದಂತಹ ಪಾತ್ರವನ್ನು ವಹಿಸಿದ್ರು ಅಂತೇಳಿ ನಮಗೆ ತಿಳಿಯುತ್ತೆ. ಅಂತಹ ದೇವಾನುದೇವತೆಗಳನ್ನು ನೋಡೋದಾದ್ರೆ ಅಮುತ್ರ ಅಂತೇಳಿ ಕರೀತೀವಿ. ಈ ಅಮುತ್ರ ಎಂಬ ದೇವತೆ, ಎರಡನೇದು ರಾ ಎಂಬ ದೇವತೆ, ಮೂರನೇದು ಓಸಿರಸ್ ಅಂತೇಳಿ ಕರೀತೀವಿ. ಓಸಿರಸ್ ಎಂಬ ದೇವತೆ ಅಂತೇಳಿ ನಾವು ಕರೀತೀವಿ. ಅಂತಹ ಓಸಿರಸ್ ಎಂಬ ದೇವತೆ ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸ್ತೀವಿ. ಇದಾದ ನಂತರದಲ್ಲಿ ಇಸಿಸ್ ಅಂತೇಳಿ ಕರೀತೀವಿ. ಅಂದ್ರೆ ಈ ರೀತಿಯಾದಂತಹ ದೇವಾನುದೇವತೆಗಳನ್ನು ಇವರು ಏನ್ ಮಾಡ್ತಾರೆ, ನಿರ್ಮಿಸಿಕೊಳ್ಳುವುದರ ಮೂಲಕ ಅವುಗಳನ್ನು ಆರಾಧಿಸಿಕೊಂಡು ಬಂದಂತಹ ಒಂದು ವರ್ಗವನ್ನು ಇವರ ಧಾರ್ಮಿಕ ವಲಯ ಒಳಗೊಂಡಿತ್ತು ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ಇದು ಈ ಒಂದು ಅಂಶದ ಆಧಾರದ ಮೇಲೆ ನಾವು ನೋಡೋದಾದ್ರೆ ಬಹುದೇವತಾ ಆರಾಧನೆ ಇಲ್ಲಿ ಬಹುಮುಖ್ಯವಾಗಿ ನಾವು ಗುರುತಿಸಬಹುದಾಗಿದೆ ಇವರ ಧಾರ್ಮಿಕ ವಲಯದಲ್ಲಿ ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ನಾವಿವತ್ತು ನಾವು ನೋಡ್ತೀವಿ ಏನಪ್ಪಾ ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ, ಅಂದ್ರೆ ಬ್ರಹ್ಮನ ನಾವು ಪೂಜೆ ಮಾಡೋದಿಲ್ಲ, ಕೆಲವು ಕಡೆ ಮಾಡ್ತಾರೆ ವಿಷ್ಣು ಅವನ ಅವತಾರಗಳನ್ನು ನಾವು ಪೂಜೆ ಮಾಡ್ತೀವಿ, ಶಿವನ ಅವತಾರಗಳನ್ನು ನಾವು ಪೂಜೆ ಮಾಡ್ತೀವಿ, ಆದಿಶಕ್ತಿಯ ಅವತಾರಗಳು ಲಕ್ಷ್ಮಿ, ಅಂದ್ರೆ ಈ ರೀತಿಯಾಗಿ ನಾವು ಅನೇಕ ದೇವಾನುದೇವತೆಗಳನ್ನು ಹೇಗೆ ಆರಾಧನೆ ಮಾಡ್ತೀವಿ ಅಂದ್ರೆ ಮುಕ್ಕೋಟಿ ದೇವರು ನಮಗಿದ್ದಾರೆ. ಹಾಗೆ ಇವರು ಸಹ ಇವನ್ನು ಪ್ರಮುಖವಾದಂತಹ ದೇವತೆಗಳನ್ನಾಗಿ ಸ್ವೀಕರಿಸುವುದರ ಮೂಲಕವಾಗಿ ಅವುಗಳನ್ನು ಆರಾಧನೆ ಮಾಡುವುದರ ಮೂಲಕವಾಗಿ ಬಹುದೇವದ ಆರಾಧನೆಗೆ ಆದ್ಯತೆಯನ್ನು ನೀಡಿದ್ರು ಧಾರ್ಮಿಕ ಸ್ಥಿತಿಯಲ್ಲಿ ವಿದ್ಯಾರ್ಥಿಗಳೇ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಇಲ್ಲಿ ಅಮುನ್ರ ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ ಏನು ಅಮುನ್ರ ಅಂದ್ರೆ, ಈ ಒಂದು ದೇವರು ದೇವರುಗಳ ದೇವನಾಗಿ ಪ್ರಾಧಾನ್ಯತೆಯನ್ನು ಪಡ್ಕೊಂಡಿದ್ದ ಅಂತೇಳಿ ಕರೀತೀವಿ. ಅಂದ್ರೆ ಇಲ್ಲಿ ನಾವು ನೋಡ್ತೀವಿ ತ್ರಿಮೂರ್ತಿಗಳಲ್ಲಿ ಯಾರು ಹೆಚ್ಚು ಶ್ರೇಷ್ಠ, ಯಾರು ಇಲ್ಲಿ ಪ್ರಮುಖವಾಗಿ ದೇವಾನುದೇವತೆಗಳ ದೇವ ಅಂತೇಳಿ ನಾವು ಯಾರನ್ನು ಕರಿತೀವಿ, ಈಶ್ವರನ್ನು ನಾವು ಯಾವ ರೀತಿಯಾಗಿ ಕರಿತೀವೋ ಹಾಗೆ ಏನಪ್ಪ ಅಂದ್ರೆ ಈಜಿಪ್ಟಿನ ಈ ಒಂದು ಧಾರ್ಮಿಕ ನೀತಿಯಲ್ಲಿ ಅಮುನ್ರ ಎಂಬ ಒಂದು ದೇವತೆ ಇಲ್ಲಿ ಬರುವಂತಹ ಎಲ್ಲಾ ದೇವತೆಗಳಿಗೂ ಸಹ ದೇವನಾಗಿ ಪ್ರಾಧಾನ್ಯತೆಯನ್ನು ಪಡೆದುಕೊಂಡಂತಹ ದೇವನು ಅಂತೇಳಿ ನಾವು ಕರಿತೀವಿ. ಅಷ್ಟೇ ಅಲ್ಲದೆ ಈಜಿಪ್ಟಿನ ನಿರ್ಮಾಪಕನಾಗಿ ಅಂದ್ರೆ ಈಜಿಪ್ಟ್ ಅನ್ನು ನಿರ್ಮಿಸಿಕೊಂಡು ಬಂದಂತ ಅಂದ್ರೆ ನಿರ್ಮಾಪಕ ಅಂತೇಳಿ ಕರಿತೀವಿ. ಇಂತಹ ನಿರ್ಮಾಪಕನಾಗಿ ಈ ಒಂದು ದೇವತೆಯನ್ನು ಇವರು ಆರಾಧಿಸಿಕೊಂಡು ಬಂದಿದ್ರು ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗೆ ಇದಾದ ನಂತರದಲ್ಲಿ ರಾ ಅಂತೇಳಿ ಕರಿತೀವಿ. ಈ ರಾ ಅಂದ್ರೆ ಸೂರ್ಯ ದೇವ ಅಂತೇಳಿ ನಾವು ಕರಿತೀವಿ. ನಾವು ಸಹ ಸೂರ್ಯ ದೇವನನ್ನು ಆರಾಧಿಸಿಕೊಂಡು ಬರ್ತೀವಿ. ಅಂದ್ರೆ ಆ ಸೂರ್ಯ ದೇವನನ್ನು ಆರಾಧಿಸುವಂತಹ ಒಂದು ಪದ್ಧತಿಯನ್ನು ಇವರ ಧಾರ್ಮಿಕ ವಲಯ ಒಳಗೊಂಡಿತ್ತು ಅಂತೇಳಿ ನಾವು ಕರಿತೀವಿ. ಹಾಗೆ ಈ ಸಿರಿಸ್ ಅಂತೇಳಿ ಕರಿತೀವಿ. ಈ ಒಸಿರಿಸ್ ಅಂತೇಳಿ ನಾವು ಕರಿತೀವಿ ನಂತರದಲ್ಲಿ ಬರುವಂತದ್ದು. ಈ ಒಸಿರಿಸ್ ಅಂದ್ರೆ ಪಾತಾಳ ಮತ್ತು ಮೃತ್ಯು ದೇವತೆಯಾಗಿದ್ದಳು ಅಂತೇಳಿ ಕರಿತೀವಿ. ಮೃತ್ಯು ಅಂದ್ರೆ ಮೃತ್ಯು ದೇವತೆ ಅಂತೇಳಿ ನಾವು ಕರಿತೀವಿ. ಅಂದ್ರೆ ಪಾತಾಳ ದೇವತೆಯು ಕೂಡ ಆಗೋದ್ರ ಮೂಲಕವಾಗಿ ಮೃತ್ಯು ದೇವತೆಯು ಕೂಡ ಆಗಿದ್ಲು. ಅಂದ್ರೆ ನಾವಿಲ್ಲಿ ಬಹುಮುಖ್ಯವಾಗಿ ಕರಿತೀವಿ ಯಮ ಅಂತೇಳಿ ನಾವು ಯಾವ ರೀತಿಯಾಗಿ ಕರ್ಕೊಳ್ತೀವೋ, ಅಂದ್ರೆ ಯಮ ಅಂದ್ರೆ ಯಾರೋ ಸತ್ತ ಮೇಲೆ ನಮ್ಮ ಜೀವವನ್ನು ಒಯ್ಯುವಂತವನು ಯಮ ಅಂತೇಳಿ ನಾವು ಕರಿತೀವಲ್ವಾ. ಆ ಒಂದು ಪರಿಕಲ್ಪನೆಯಲ್ಲಿ ಇವರು
ಏನ್ಮಾಡಿದ್ರು ಓಸಿರಿಸ್ ಎಂಬ ಒಂದು ದೇವತೆಯನ್ನು ಆರಾಧಿಸಿಕೊಂಡು ಬಂದಿದ್ರು ಅಂತ ಹೇಳಿ ನಮಗೆ ತಿಳಿಯುತ್ತೆ. ಹಾಗೆ ಇಸಿಸ್ ಅಂತ ಹೇಳಿ ನಾವು ಕರೀತೀವಿ. ಇಸಿಸ್ ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ಮಾತೃತ್ವದ ದೇವತೆ ಅಂತ ಹೇಳಿ ನಾವು ಕರೀತೀವಿ. ಅಂದ್ರೆ ನಾವು ಭೂದೇವಿಯನ್ನು ಯಾವ ರೀತಿಯಾಗಿ ಮಾತೃತ್ವದ ದೇವತೆ ಅಂತ ಹೇಳಿ ಕರೀತೀವೋ ಹಾಗೆ ಇಸಿಸ್ ಅಂತ ಎಂಬ ದೇವತೆಯನ್ನು ಮಾತೃತ್ವದ ದೇವತೆಯನ್ನಾಗಿ ಸ್ವೀಕರಿಸುವುದರ ಮೂಲಕವಾಗಿ ಈ ಇಸಿಸ್ ಎಂಬ ದೇವತೆ ಓಸಿರಿಸ್ನ ಹೆಂಡತಿಯಾಗಿದ್ದಳು ಅಂತ ಹೇಳಿ ನಾವು ಕರೀತೀವಿ. ಈ ರೀತಿಯಾದಂತಹ ಪ್ರಮುಖ ದೇವಾನುದೇವತೆಗಳನ್ನು ಆರಾಧಿಸಿಕೊಂಡು ಬರುವುದರ ಮೂಲಕವಾಗಿ ಇವರ ಧಾರ್ಮಿಕ ವಲಯ ಕೆಳಶ್ರೇಣಿಯ ದೇವತೆಗಳನ್ನು ಸಹ ಒಳಗೊಂಡಿತ್ತು ಅಂತೇಳಿ ನಾವು ಕರಿತೀವಿ. ಅಂದ್ರೆ ನಾವು ಇಲ್ಲಿ ಬಹುಮುಖ್ಯವಾಗಿ ಅನೇಕ ದೇವಾನುದೇವತೆಗಳನ್ನು ಮಾಡ್ಕೊಂಡಿದ್ದೀವಿ. ಊರಾಗೆ ನಾವು ನೋಡ್ತೀವಿ ಪ್ರಧಾನ ದೇವತೆಗಳು ದೇವಸ್ಥಾನಗಳು ಬೇರೆ ಇರ್ತವೆ, ಹಾಗೆ ಕೆಳ ಹಂತದ ಅಂದ್ರೆ ಕೆಳಶ್ರೇಣಿಯ ದೇವತೆಗಳು ಸಹ ಬೇರೆ ಇರ್ತವೆ. ಹಾಗೆ ಇವರು ಸಹ ಧಾರ್ಮಿಕ ವಲಯದಲ್ಲಿ ಏನ್ ಮಾಡಿದ್ರು ಕೆಳ ಶ್ರೇಣಿಯ ದೇವತೆಗಳನ್ನು ಇವರು ಆರಾಧಿಸಿಕೊಂಡು ಬಂದಿದ್ರು ಅಂತೇಳಿ ನಮಗೆ ತಿಳಿಯುತ್ತೆ. ಓರಸ್ ಹಾಗೆ ಯಾಂಥರ್ ಅಂತೇಳಿ ಕರಿತೀವಿ. ಅಂದ್ರೆ ಓರಸ್ ಹಾಗೂ ಯಾಂಥರ್ ಎಂಬ ದೇವಾನುದೇವತೆಗಳನ್ನು ಕೆಳಶ್ರೇಣಿಯ ದೇವತೆಗಳನ್ನಾಗಿ ಪೂಜಿಸಿಕೊಂಡು ಬಂದಂತಹ ಆರಾಧಿಸಿಕೊಂಡು ಬಂದಂತಹ ಒಂದು ಧಾರ್ಮಿಕ ನೀತಿಯನ್ನು ಈ ಒಂದು ಈಜಿಪ್ಟ್ ನಾಗರಿಕತೆಯ ಜನಾಂಗ ಒಳಗೊಂಡಿದ್ರು ಅಂತೇಳಿ ನಮಗೆ ತಿಳಿಯುತ್ತೆ. ಅದಕ್ಕೋಸ್ಕರವಾಗಿ ಇವರು ದೇವಾಲಯಗಳನ್ನು ನಿರ್ಮಿಸಿಕೊಂಡು ಬಂದ್ರು ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗೆ ಇವರ ಧಾರ್ಮಿಕ ವಿಷಯವನ್ನು ನಾವು ಇನ್ನೂ ನೋಡೋದಾದ್ರೆ ಬಹುಮುಖ್ಯವಾಗಿ ಇವರಿಗೆ ಪುನರ್ಜನ್ಮದಲ್ಲಿ ನಂಬಿಕೆ ಇತ್ತು ಅಂತೇಳಿ ನಮಗೆ ತಿಳಿಯುತ್ತೆ. ಇವರ ಧರ್ಮ ಏನಾಗುತ್ತೆ, ಸತ್ತ ನಂತರದಲ್ಲಿ ಆತ್ಮ ಮರು ಆಗಮನವಾಗುತ್ತೆ ಎಂಬ ಒಂದು ನಂಬಿಕೆಯನ್ನು ಒಳಗೊಂಡಂತಹ ಧಾರ್ಮಿಕ ವಲಯವನ್ನು ಈಜಿಪ್ಟ್ ನಾಗರಿಕತೆ ಒಳಗೊಂಡಿತ್ತು ಅಂತೇಳಿ ನಮಗೆ ತಿಳಿಯುತ್ತೆ. ಈ ಒಂದು ಅಂಶದ ಹಿನ್ನೆಲೆಯಲ್ಲಿ ನಾವು ನೋಡೋದಾದ್ರೆ ಸತ್ತಂತಹ ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗತ್ತೆ ಸತ್ತ ನಂತರದ ಶವಗಳು ಅಂತೇಳಿ ನಾವು ಕರಿತೀವಿ. ಆ ಶವಗಳನ್ನು ಏನ್ ಮಾಡ್ತಾರಪ್ಪ ಅಂದ್ರೆ ಮಮ್ಮಿಗಳಾಗಿ ಪರಿವರ್ತಿಸುವುದರ ಮೂಲಕವಾಗಿ ಅವುಗಳನ್ನು ಹಾಗೆ ಸಂರಕ್ಷಿಸಿ ಇಟ್ಟಂತಹ ಅನೇಕ ನಿದರ್ಶನಗಳು ನಮಗೆ ಇಲ್ಲಿ ಪತ್ತೆಯಾಗಿದ್ದಾವೆ ಅಂತೇಳಿ ನಾವು ಕರಿತೀವಿ. ಅಂದ್ರೆ ಏನು ಮಮ್ಮಿಗಳನ್ನು ಸಂರಕ್ಷಿಸಿ ಇಡುವಂತಹ ಒಂದು ಕಾರ್ಯವನ್ನು ಇವರು ತಮ್ಮ ಜೀವನದಲ್ಲಿ ನಡೆಸಿಕೊಂಡು ಬಂದ್ರು ಅಂತೇಳಿ ನಮಗೆ ತಿಳಿಯುತ್ತೆ. ಇದು ಏನನ್ನು ಇಂಡಿಕೇಟ್ ಮಾಡುತ್ತಪ್ಪ ಅಂದ್ರೆ ಆತ್ಮ ಪುನರ್ಜನ್ಮದಲ್ಲಿ ಇವರಿಗೆ ನಂಬಿಕೆ ಇತ್ತು, ಅವನ ಆತ್ಮ ಮತ್ತೆ ಈ ಭೂಮಿಯ ಮೇಲೆ ಹುಟ್ಟಿ ಬರುತ್ತೆ ಎಂಬ ಒಂದು ಪರಿಕಲ್ಪನೆಯನ್ನು ಇವರ ಧರ್ಮ ಒಳಗೊಂಡಿತ್ತು ಅಂತೇಳಿ ಕರಿತೀವಿ. ಅಂತಹ ಪುನರ್ಜನ್ಮದಲ್ಲಿ ನಂಬಿಕೆಯನ್ನು ಒಳಗೊಂಡಂತಹ ಒಂದು ನಾಗರಿಕ ಜನಾಂಗವಾಗಿತ್ತು ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಇಂತಹ ಒಂದು ಧಾರ್ಮಿಕ ವಲಯದಲ್ಲಿ ಪಂಡಿತರು ಏನಾಗಿರ್ತಾರೆ, ಇಲ್ಲಿ ಬಹುಮುಖ್ಯವಾಗಿ ಉಚ್ಚ ಸ್ಥಾನವನ್ನು ಪಡ್ಕೊಂಡಿರ್ತಾರೆ. ಅಂದ್ರೆ ಉನ್ನತವಾದಂತಹ ಸ್ಥಾನವನ್ನು ಪಂಡಿತರುಗಳು ಪಡೆದುಕೊಂಡಿದ್ರು ಅಂತೇಳಿ ನಾವು ಕರಿತೀವಿ. ಅಂದ್ರೆ ಇವತ್ತು ನಮ್ಮಲ್ಲಿ ಯಾವ ರೀತಿಯಾಗಿ ಪಂಡಿತರು ಉಚ್ಚ ಸ್ಥಾನವನ್ನು ಪಡ್ಕೊಂಡಿದ್ದರೋ ಹಾಗೆ ಇಲ್ಲಿ ಸಹ ಪಂಡಿತರು ಉನ್ನತವಾದಂತಹ ಸ್ಥಾನವನ್ನು ಪಡ್ಕೊಂಡಿರ್ತಾರೆ. ಅಷ್ಟೇ ಅಲ್ಲದೆ ರಾಜ ಅಂತೇಳಿ ನಾವು ಕರಿತೀವಿ. ರಾಜ ಧಾರ್ಮಿಕ ಮುಖ್ಯಸ್ಥನಾಗುವುದರ ಮೂಲಕವಾಗಿ ಅಂದ್ರೆ ರಾಜನೇ ಧಾರ್ಮಿಕ ಮುಖ್ಯಸ್ಥನಾಗಿಕೊಂಡು ಬಂದ ಅಂತೇಳಿ ನಮಗೆ ತಿಳಿಯುತ್ತೆ. ಆದ್ದರಿಂದಲೇ ತದನಂತರದಲ್ಲಿ ಅಧಿಕಾರಕ್ಕೆ ಬಂದಂತಹ ಫೆರೋ ಆದಂತಹ ರಾಜನಾದಂತಹ ನಾಲ್ಕನೇ ಅಮೆನ್ ಹೋಟೆಪ್ ಏನ್ ಮಾಡ್ತಾರಪ್ಪ ಅಂದ್ರೆ ಬಹುದೇವತಾ ಆರಾಧನೆಯನ್ನು ಕೈ ಬಿಡುವುದರ ಮೂಲಕವಾಗಿ ಅದನ್ನು ಅವರ ಧಾರ್ಮಿಕ ವಲಯದಿಂದ ತೆಗೆದುಹಾಕುವುದರ ಮೂಲಕವಾಗಿ ಏಕ ದೇವತಾ ಆರಾಧನೆಯನ್ನು ಜಾರಿಗೆ ತರ್ತಾರೆ. ಅಂದ್ರೆ ಒಂದೇ ದೇವರನ್ನು ಆರಾಧಿಸುವಂತಹ ಪೂಜಿಸುವಂತಹ ಒಂದು ನಿಯಮವನ್ನು ಜಾರಿಗೆ ತಂದ. ಆ ಒಂದು ನಿಯಮದ ಪ್ರಕಾರವಾಗಿ ಅಲ್ಲಿನ ಜನತೆ ಏನ್ ಮಾಡಬೇಕಾಗಿತ್ತು, ಈ ರಾ ಅಂತೇಳಿ ನಾವು ಕರಿತೀವಿ ಅಥವಾ ಸೂರ್ಯ ದೇವರನ್ನು ಆರಾಧಿಸಿಕೊಂಡು ಬರುವಂತಹ ಒಂದು ಪರಿಕಲ್ಪನೆಯನ್ನು ಕಂಡುಕೊಳ್ತಾರೆ ನಾಲ್ಕನೇ ಅಮೆನ್ ಹೊಟೆಪ್ಪನ ಆಳ್ವಿಕೆಯ ಕಾಲದಲ್ಲಿ ಅಂತೇಳಿ ನಮಗೆ ತಿಳಿಯುತ್ತೆ. ಆದರೆ ಇಂತಹ ಏಕ ದೇವತಾ ಆರಾಧನೆಯು ಈ ರಾಜನ ಮರಣದೊಂದಿಗೆ ಅಂತ್ಯವೂ ಕೂಡ ಕಾಣುತ್ತೆ. ಯಾಕೆಂದ್ರೆ ಇವನ ನಂತರ ಉತ್ತರಾಧಿಕಾರಿಯಾಗಿ ಬಂದಂತಹ ಈಜಿಪ್ಟಿನ ರಾಜರುಗಳು ಈ ಒಂದು ನೀತಿಯನ್ನು ಪಾಲಿಸಲು ಅಸಮರ್ಥರಾದ್ರು ಅಂತೇಳಿ ನಮಗೆ ತಿಳಿಯುತ್ತೆ. ಅವರು ಮತ್ತೆ ಬಹುದೇವತ ಆರಾಧನೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿಕೊಂಡು ಬಂದ್ರು. ಈ ಒಂದು ಅಂಶದ ಹಿನ್ನೆಲೆಯಲ್ಲಿ ನಾವು ನೋಡೋದಾದ್ರೆ ಏನಾಗುತ್ತೆ, ಈ ಒಂದು ಅಂದ್ರೆ ಈ ಒಂದು ಏಕ ದೇವತಾ ಆರಾಧನೆ ಸಂಪೂರ್ಣವಾಗಿ ಏನಾಯ್ತು, ಇಲ್ಲಿ ವಿಫಲತೆಯನ್ನು ಕಾಣ್ತು ಈಜಿಪ್ಟಿನ ನಾಗರಿಕತೆಯಲ್ಲಿ ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ಈ ರೀತಿಯಾದಂತಹ ಅನೇಕ ನೀತಿಗಳನ್ನು ಒಳಗೊಂಡಂತಹ ಅವರದೇ ಆದಂತಹ ನಂಬಿಕೆಗಳನ್ನು ಒಳಗೊಂಡಂತಹ ಒಂದು ಧಾರ್ಮಿಕ ಸ್ಥಿತಿಯನ್ನು ಈಜಿಪ್ಟಿನ ನಾಗರಿಕ ಜನಾಂಗ ಒಳಗೊಂಡಿತ್ತು ಅಂತೇಳಿ ನಮಗೆ ತಿಳಿಯುತ್ತೆ. ಇದು ಅವರ ಒಂದು ಧಾರ್ಮಿಕ ಸ್ಥಿತಿಯಾಗಿತ್ತು ಅಂತೇಳಿ ನಮಗೆ ತಿಳಿಯುತ್ತೆ. ಇದಾದ ನಂತರದಲ್ಲಿ ಬಹುಮುಖ್ಯವಾಗಿ ನಾವು ನೋಡುವಂಥದ್ದು ಸಾಹಿತ್ಯ ಅಂತೇಳಿ ನಾವು ಕರಿತೀವಿ. ಅಂದ್ರೆ ಅನೇಕ ರೀತಿಯಾದಂತಹ ಸಾಹಿತ್ಯ ಇಲ್ಲಿ ಬೆಳೆದುಕೊಂಡು ಬಂತು ಈ ಒಂದು ನಾಗರಿಕತೆಯ ಕಾಲದಲ್ಲಿ ಅಂತೇಳಿ ನಾವು ಕರಿತೀವಿ.
ಹಾಗಾದ್ರೆ ಯಾವ ರೀತಿಯಾದಂತಹ ಸಾಹಿತ್ಯ ಇಲ್ಲಿ ಬೆಳೆಸ್ಕೊಂಡು ಬರುತ್ತೆ ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸೋದಾದ್ರೆ ಈಜಿಪ್ಟಿನ ನಾಗರಿಕತೆಯ ಆರಂಭದಲ್ಲಿ ಅಂತ ಹೇಳಬಹುದು ಇಲ್ಲಿನ ಜನತೆ ಏನಪ್ಪ ಅಂದ್ರೆ ಸಾಹಿತ್ಯಕ್ಕೆ ಆದ್ಯತೆಯನ್ನು ನೀಡುತ್ತಾರೆ ಬರವಣಿಗೆಯನ್ನು ಸಹ ಬರೆಯುವುದನ್ನು ಸಹ ರೂಢಿಸಿಕೊಂಡು ಬಂದರು ಅಂತ ಹೇಳಿ ನಮಗೆ ತಿಳಿಯುತ್ತೆ ಅದರಲ್ಲಿ ಬಹುಮುಖ್ಯವಾಗಿ ಏನಪ್ಪಾ ಅಂದ್ರೆ ಆರಂಭದ ದಿನಗಳಲ್ಲಿ ಈಜಿಪ್ಟಿಯನ್ನರು ಏನಪ್ಪಾ ಅಂದ್ರೆ ಪಿಕ್ಟೋಗ್ರಾಫ್ ಅಂತ ಹೇಳಿ ಕರೀತೀವಿ ಎಂತದ್ದು ಇಲ್ಲಿ ಪಿಕ್ಟೋಗ್ರಾಫ್ ಅಂತ ಹೇಳಿ ನಾವು ಕರೀತೀವಿ ಈ ಪಿಕ್ಟೋಗ್ರಾಫ್ ಅಥವಾ ಚಿತ್ರ ಲಿಪಿ ಅಂತ ಹೇಳಿ ನಾವು ಕರೀತೀವಿ ಅಂದ್ರೆ ಪಿಕ್ಟೋಗ್ರಾಫ್ ಅಥವಾ ಚಿತ್ರ ಲಿಪಿಯನ್ನು ಬಳಸುತ್ತಿದ್ದರು ಅಂತ ಹೇಳಿ ನಮಗೆ ತಿಳಿಯುತ್ತೆ ಅಂದ್ರೆ ಏನೋ ಚಿತ್ರಗಳ ಮೂಲಕವಾಗಿ ತಮಗೆ ಅನಿಸಿದಂತಹ ವಿಷಯಗಳನ್ನು ಪ್ರಸ್ತಾಪಪಡಿಸುವಂತಹ ಒಂದು ಸಾಧನವನ್ನಾಗಿ ಈ ಒಂದು ಚಿತ್ರಲಿಪಿಯನ್ನು ಬಳಸಿಕೊಂಡು ಬಂದರು ಆರಂಭದ ದಿನಗಳಲ್ಲಿ ಅಂತೇಳಿ ನಮಗೆ ತಿಳಿಯುತ್ತೆ ಇದರಲ್ಲಿ ಪಕ್ಷಿಗಳ ಹಾಗೂ ಇನ್ನಿತರ ಚಿತ್ರಗಳನ್ನು ಸಂಕೇತವನ್ನಾಗಿ ಬಳಸಲಾಗುತ್ತಿತ್ತು ಉಪಯೋಗಿಸಲಾಗುತ್ತಿತ್ತು ಅಂತೇಳಿ ನಮಗೆ ತಿಳಿಯುತ್ತೆ ಅಂದ್ರೆ ನಾನು ಹೇಳಿದ್ದೆ ನಿಮಗೆ ಏನಪ್ಪ ಅಂದ್ರೆ ಯಾವುದೋ ಒಂದು ಪ್ರಾಣಿಯನ್ನು ತೋರಿಸುವುದರ ಮೂಲಕವಾಗಿರ್ಬೋದು ಚಿತ್ರಿಸುವುದರ ಮೂಲಕವಾಗಿರ್ಬೋದು ಅಥವಾ ಇನ್ನಿತರ ಚಿತ್ರಗಳನ್ನು ಅಲ್ಲಿ ಏನ್ ಮಾಡಿದ್ರು ಬಿಡಿಸುವುದರ ಮೂಲಕವಾಗಿ ಅದನ್ನು ಸಂಕೇತದ ರೂಪದಲ್ಲಿ ಅಂದ್ರೆ ಸಂಕೇತವನ್ನು ತೋರಿಸುವಂತಹ ಮಾಧ್ಯಮವನ್ನಾಗಿ ಬಳಸಲಾಗುತ್ತಿತ್ತು ಈ ಒಂದು ಚಿತ್ರ ಲಿಪಿಗಳಲ್ಲಿ ಅಂತೇಳಿ ನಮಗೆ ತಿಳಿಯುತ್ತೆ ಹಾಗೆ ತದನಂತರದಲ್ಲಿ ಈ ಲಿಪಿಯು ಅನೇಕ ಬದಲಾವಣೆಗಳನ್ನು ಅಂದ್ರೆ ಮಾರ್ಪಾಡುಗಳನ್ನು ಒಳಗೊಳ್ಳುವುದರ ಮೂಲಕವಾಗಿ ಸುಧಾರಣೆಗೊಂಡು ಏನಾಗುತ್ತೆ ಪ್ಯಾಪಿರಸ್ ಮರದ ತೊಗಟೆಯ ಮೇಲೆ ಅಥವಾ ಎಲೆಯ ಮೇಲೆ ಬರೆಯಲ್ಪಟ್ಟಂತಹ ಒಂದು ಲಿಪಿ ಅಂತೇಳಿ ನಾವು ಕರಿತೀವಿ ಅದನ್ನೇ ಹೈರೋಗ್ಲಿಪಿ ಅಂತೇಳಿ ನಾವು ಕರಿತೀವಿ ಈ ಹೈರೋಗ್ಲಿಪ್ ಎಂಬ ಅಂದ್ರೆ ಹೈರೋಗ್ಲಿಪ್ ಎಂಬ ಲಿಪಿ ಇಲ್ಲಿ ಬಳಕೆಗೆ ಬಂತು ಅಂತೇಳಿ ನಮಗೆ ತಿಳಿಯುತ್ತೆ ಅನೇಕ ಬದಲಾವಣೆಯಾಗುವುದರ ಮೂಲಕವಾಗಿ ಸುಧಾರಣೆಯಾಗುವುದರ ಮೂಲಕವಾಗಿ ಅಂತೇಳಿ ನಾವು ಕರಿತೀವಿ ಅಂದ್ರೆ ಇಲ್ಲಿ ಗ್ಲಿಪ್ ಅಂದ್ರೆ ಚಿಹ್ನೆ ಎಂಬ ಒಂದು ಅರ್ಥವನ್ನು ಇದು ಒಳಗೊಂಡಿದೆ ಏನನ್ನು ಒಳಗೊಂಡಿದೆ ಅಂದ್ರೆ ಚಿಹ್ನೆಯನ್ನು ತೋರಿಸುವಂತಹ ಒಂದು ಅಂಶವನ್ನು ಇಲ್ಲಿ ನಾವು ಗಮನಿಸ್ತೀವಿ ಹೈರೋಗ್ಲಿಪಿಕ್ ಇಲ್ಲಿ ಬಹುಮುಖ್ಯವಾಗಿ ಬರುತ್ತೆ ನೂರಾರು ಚಿಹ್ನೆಗಳನ್ನು ಒಳಗೊಂಡಂತಹ ಒಂದು ಭಾಷೆ ಅಂತೇಳಿ ನಾವು ಕರಿತೀವಿ ಏನೋ ನೂರಾರು ಚಿಹ್ನೆಗಳನ್ನು ಒಳಗೊಂಡು ಬಳಸಲ್ಪಟ್ಟಂತಹ ಬರೆಯಲ್ಪಟ್ಟಂತಹ ಒಂದು ಬರವಣಿಗೆ ಎಂಬ ಒಂದು ಅಂಶವನ್ನು ನಾವಿಲ್ಲಿ ಹೈರೋಗ್ಲಿಪಿಕ್ ಅಂತೇಳಿ ನಾವು ಕರಿತೀವಿ ಇದರಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ ಈ ಒಂದು ಹೈರೋಗ್ಲಿಪಿಕ್ ನೂರಾರು ಚಿಹ್ನೆಗಳನ್ನು ಇದು ಒಳಗೊಂಡಿದ್ರು ಆದರೆ ಇಲ್ಲಿ ಇದರಲ್ಲಿ ಕೆಲವು ಚಿಹ್ನೆಗಳು ಪೂರ್ಣ ಶಬ್ದಗಳಾಗಿ ಅಂತೇಳಿ ನಾವು ಕರಿತೀವಿ ಅಂದ್ರೆ ಪೂರ್ಣ ಶಬ್ದಗಳಾಗಿ ಬಳಕೆಯಾದ್ರೆ ಇನ್ನುಳಿದಂತವು ಕೇವಲ ಸೌಂಡ್ ಅಂದ್ರೆ ಧ್ವನಿಗಳಾಗಿ ಪ್ರತಿನಿಧಿಸಿಕೊಂಡು ಬಂದ್ರು ಅಂತೇಳಿ ನಮಗೆ ತಿಳಿಯುತ್ತೆ ಈ ರೀತಿಯಾದಂತಹ ಒಂದು ಅಂದ್ರೆ ಭಾಷೆಯ ಬೆಳವಣಿಗೆ ಇಲ್ಲಿ ಆಗಿಕೊಂಡು ಬರುತ್ತೆ ಈಜಿಪ್ಟಿನ ನಾಗರಿಕತೆಯಲ್ಲಿ ಅಂತೇಳಿ ನಾವು ಕರಿತೀವಿ ಆದ್ದರಿಂದ ಅನೇಕ ಸಾಹಿತ್ಯಗಳು ಇಲ್ಲಿ ರಚನೆಯಾಗ್ತವೆ ಇಂತಹ ಹೈರೋಗ್ಲಿಪಿಕ್ ಭಾಷೆಯಲ್ಲಿ ಅಂತೇಳಿ ಕರಿತೀವಿ ಅದರಲ್ಲಿ ಬಹುಮುಖ್ಯವಾಗಿ ದಿ ಬುಕ್ ಆಫ್ ದಿ ಡೆಡ್ ಅಂತೇಳಿ ಕರಿತೀವಿ ಏನೋ ದಿ ಬುಕ್ ಆಫ್ ದಿ ಡೆಡ್ ಎಂಬ ಒಂದು ಕೃತಿ ಇಲ್ಲಿ ನಮಗೆ ಲಭ್ಯವಾಗಿದೆ ಅಷ್ಟೇ ಅಲ್ಲದೆ ಕಾಫಿನ್ ಟೆಕ್ಸ್ಟ್ ಅಂತೇಳಿ ಕರಿತೀವಿ ಈ ಕಾಫಿನ್ ಟೆಕ್ಸ್ಟ್ ಎಂಬ ಒಂದು ಕೃತಿಯೂ ಸಹ ಅಥವಾ ಸಾಹಿತ್ಯವೂ ಕೂಡ ನಮಗಿಲ್ಲಿ ಲಭ್ಯವಾಗಿದೆ ಹಾಗೆ ದಿ ಸ್ಟೋರಿ ಆಫ್ ದಿ ಶಿಪ್ ರೆಕ್ ಸೇಲರ್ ಅಂತೇಳಿ ನಾವು ಕರಿತೀವಿ ಏನಪ್ಪ ಅಂದ್ರೆ ದಿ ಸ್ಟೋರಿ ಆಫ್ ದಿ ಶಿಪ್ ರೆಕ್ ಅಂದ್ರೆ ರೆಕ್ಡ್ ಸೇಲರ್ ಎಂಬ ಒಂದು ಸಾಹಿತ್ಯ ಕೃತಿಯು ನಮಗೆ ಇಲ್ಲಿ ಲಭ್ಯವಾಗಿದೆ ಹಾಗೆ ಇದರ ಜೊತೆಯಲ್ಲಿ ಏನಪ್ಪಾ ಅಂದ್ರೆ ದಿ ಟೈಲ್ ಆಫ್ ಅಂದ್ರೆ ಕರಿತೀವಿ ಅಂದ್ರೆ ದಿ ಟೈಲ್ ಆಫ್ ಅನುಪ್ ಮತ್ತು ಬೀಟೋ ಎಂಬ ಕೃತಿ ಅಂದ್ರೆ ಈ ರೀತಿಯಾದಂತಹ ಸಾಹಿತ್ಯ ಕೃತಿಗಳು ಇಲ್ಲಿ ರಚನೆಯಾಗಿ ಕೊಂಡು ಬರ್ತವೆ ಇವು ಹೈರೋಗ್ಲಿಪಿಕ್ ಲಿಪಿಯನ್ನು ಒಳಗೊಂಡು ರಚಿಸಲ್ಪಟ್ಟಂತಹ ಸಾಹಿತ್ಯ ಅಥವಾ ಪುಸ್ತಕಗಳು ಅಥವಾ ಗ್ರಂಥಗಳು ಅಂತೇಳಿ ನಾವು ಕರಿತೀವಿ ಈ ರೀತಿಯಾದಂತಹ ಒಂದು ಸಾಹಿತ್ಯ ಈಜಿಪ್ಟ್ ನಾಗರಿಕತೆಯ ಕಾಲದಲ್ಲಿ ಬೆಳೆದುಕೊಂಡು ಬಂತು ಅಂತೇಳಿ ನಮಗೆ ತಿಳಿಯುತ್ತೆ ಹಾಗೆ ಈ ಸಾಹಿತ್ಯದ ಜೊತೆ ಜೊತೆಯಲ್ಲಿ ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಕಲಿಕೆ ಅಂತೇಳಿ ನಾವು ಕರಿತೀವಿ ಈ ಕಲಿಕೆ ಅಥವಾ ವಿಜ್ಞಾನ ಅಂತೇಳಿ ಕರೀತೀವಿ ಅಂದ್ರೆ ಕಲಿಕೆ ಜೊತೆ ಜೊತೆಯಲ್ಲಿ ವಿಜ್ಞಾನವನ್ನು ಕಂಡುಕೊಂಡಂತಹ ಒಂದು ಜನಾಂಗವಾಗಿತ್ತು ಎಂಬ ಒಂದು ಅಂಶವನ್ನು ನಾವಿಲ್ಲಿ ನೆನಪಿಸಿಕೊಳ್ಬೇಕಾಗುತ್ತೆ ಅಂತೇಳಿ ನಮಗೆ ತಿಳಿಯುತ್ತೆ ಅಂದ್ರೆ ಈಜಿಪ್ಟಿಯನ್ನರು ರೇಖಾಗಣಿತ ಪಂಚಾಂಗ
ಖಗೋಳ ಶಾಸ್ತ್ರ ಮತ್ತು ಗಣಿತ ಶಾಸ್ತ್ರದಲ್ಲಿ ಉತ್ತಮ ಜ್ಞಾನವನ್ನು ಹೊಂದಿದ ಅಂತ ಹೇಳ್ತಾರೆ. ಅಂದ್ರೆ ಏನು, ಅವರ ಸಮಾಜದಲ್ಲಿ ಬರುವಂತಹ ಜನತೆ ಏನಾಗಿರ್ತಾರೆ, ಇಲ್ಲಿ ಬಹುಮುಖ್ಯವಾಗಿ ರೇಖಾಗಣಿತದಲ್ಲಿ ಪ್ರಾವೀಣ್ಯತೆಯನ್ನು ಪಡೆದಿರ್ತಾರೆ, ಖಗೋಳದಲ್ಲಿ ಪ್ರಾವೀಣ್ಯತೆಯನ್ನು ಪಡೆದಿರ್ತಾರೆ, ಪಂಚಾಂಗದ ಬಗ್ಗೆ ಜ್ಞಾನವನ್ನು ಒಳಗೊಂಡಿದ್ರು, ಹಾಗೂ ಏನಿಲ್ಲಿ ಬಹುಮುಖ್ಯವಾಗಿ ಗಣಿತ ಶಾಸ್ತ್ರದಲ್ಲಿ ಪ್ರಾವೀಣ್ಯತೆಯನ್ನು ಹೊಂದಿದಂತಹ ಅಥವಾ ಜ್ಞಾನವನ್ನು ಒಳಗೊಂಡಂತಹ ಎಲ್ಲಾ ಜನತೆಯನ್ನು ಏನಪ್ಪ ಅಂದ್ರೆ ಪಂಡಿತರು ಅಂತ ಹೇಳಿ ಕರೀತೀವಿ. ಅಂದ್ರೆ ಪಂಡಿತ ವರ್ಗಕ್ಕೆ ಸೇರಿದವರಾಗಿದ್ದರು ಅಂತ ಹೇಳಿ ನಾವು ಕರಿತೀವಿ. ಅಂತಹ ಪಂಡಿತ ವರ್ಗ ಇಲ್ಲಿ ನಿರ್ಮಾಣವಾಗುವುದರ ಮೂಲಕವಾಗಿ ಇಂತಹ ಎಲ್ಲಾ ಕ್ಷೇತ್ರಗಳಲ್ಲೂ ಅಪಾರವಾದಂತಹ ಜ್ಞಾನವನ್ನು ಅವರು ಒಳಗೊಂಡಿದ್ದರು ಅಂತ ಹೇಳಿ ನಮಗೆ ತಿಳಿಯುತ್ತೆ. ಆದ್ದರಿಂದಲೇ ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ ಏನಪ್ಪ ಅಂದ್ರೆ ಇವರು ಪಿರಮಿಡ್ಗಳನ್ನು ಇವರ ಪಿರಮಿಡ್ಗಳ ರಚನೆಯಲ್ಲಿ ಬಹುಮುಖ್ಯವಾಗಿ ನಾವು ನೋಡಬೇಕಾಗುತ್ತೆ. ಅಂದ್ರೆ ಇವತ್ತು ನಮಗೆ ಸಾಕ್ಷಿಯಾಗಿ ನಿಂತಿರುವುದು ಆ ಪಿರಮಿಡ್ಗಳೇ ಅಂತ ಹೇಳಿ ಕರಿತೀವಿ. ಆ ಪಿರಮಿಡ್ಗಳ ರಚನೆ ಇರ್ಬೋದು, ಹಾಗೂ ರೇಖಾ ಮತ್ತು ಅಂಕಗಣಿತ ಕ್ಷೇತ್ರ ಅಂತ ಹೇಳಿ ಕರಿತೀವಿ. ಈ ಅಂಕ ಅಂದ್ರೆ ಈ ಒಂದು ರೇಖಾ ಮತ್ತು ಅಂಕಗಣಿತ ಕ್ಷೇತ್ರಗಳಲ್ಲಿ ಅಪಾರವಾದಂತಹ ಜ್ಞಾನವನ್ನು ಒಳಗೊಂಡಂತಹ ವರ್ಗವನ್ನು ಇವರು ಒಳಗೊಂಡಿದ್ದರು ಅಂತ ಹೇಳಿ ನಮಗೆ ತಿಳಿಯುತ್ತೆ. ಆದ್ದರಿಂದಲೇ ರೇಖಾಗಣಿತದ ಅನೇಕ ಕೋನಗಳ ಬಗ್ಗೆ ಇವರಿಗೆ ಮಾಹಿತಿ ಇತ್ತು, ಜ್ಞಾನವನ್ನು ಒಳಗೊಂಡಿದ್ರು ಅಂತ ಹೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ಪಿರಮಿಡ್ ಅನ್ನು ನಾವು ನೋಡಿದ್ರೆ ಬಹುಮುಖ್ಯವಾಗಿ ಗಮನಿಸಬೇಕಾಗುತ್ತೆ, ಇದು ಒಂದು ಆಕೃತಿ, ರೇಖಾಗಣಿತದ ಒಂದು ಆಕೃತಿ ಅಂತ ಹೇಳಿ ನಾವು ಕರಿತೀವಿ. ಯಾವ ಆಕೃತಿ, ತ್ರಿಕೋನ ಅಂತ ಹೇಳಿ ನಾವು ಕರಿತೀವಿ. ಅಂದ್ರೆ ಈ ತ್ರಿಕೋನದ ಬಗ್ಗೆ ಜ್ಞಾನವನ್ನು ಒಳಗೊಂಡಿದ್ರು. ಹಾಗೆ ಇನ್ನು ಜೊತೆಯಲ್ಲಿ ಆಯತ ಅಂತ ಹೇಳಿ ನಾವು ಕರಿತೀವಿ, ಈ ಆಯತದ ಬಗ್ಗೆಯೂ ಸಹ ಜ್ಞಾನವನ್ನು ಒಳಗೊಂಡಂತದ್ದು. ಹಾಗೆ ಚೌಕ ಅಂತ ಹೇಳಿ ನಾವು ಕರಿತೀವಿ, ಅಂದ್ರೆ ಚೌಕದ ಬಗ್ಗೆಯೂ ಸಹ ಜ್ಞಾನವನ್ನು ಒಳಗೊಂಡಂತಹ ಒಂದು ಅಂಶವನ್ನು ಇವರು ರೇಖಾಗಣಿತದಲ್ಲಿ ಒಳಗೊಂಡಿರ್ತಾರೆ. ಹಾಗೆ ವೃತ್ತದ ಬಗ್ಗೆಯೂ ಸಹ ಇವರಿಗೆ ಜ್ಞಾನ ಇರುತ್ತೆ. ಈ ವೃತ್ತದ ಜೊತೆಯಲ್ಲಿ ಅಂದ್ರೆ ಇಲ್ಲಿ ಷಟ್ಕೋನಗಳು ಅಂತ ಹೇಳಿ ನಾವು ಕರಿತೀವಿ. ಅಂದ್ರೆ ಎಂಟು ಕೋನಗಳನ್ನು ಒಳಗೊಂಡಂತಹ ಒಂದು ಆಕೃತಿ ಬರುತ್ತೆ. ಆ ಒಂದು ಷಟ್ಕೋನಗಳ ಬಗ್ಗೆಯೂ ಸಹ ಆ ಖಚಿತವಾದಂತಹ ವಿಸ್ತೀರ್ಣವನ್ನು ಅಳೆಯಬಲ್ಲವರಾದಂತಹ ಒಂದು ಜನಾಂಗ ಇದಾಗಿತ್ತು ಅಂತೇಳಿ ನಾವು ಕರಿತೀವಿ. ಇಂತಹ ಒಂದು ಮಹತ್ವಪೂರ್ಣವಾದಂತಹ ಜ್ಞಾನ ಇವರಿಗೆ ಲಭ್ಯವಾಗಿತ್ತು. ಆದ್ದರಿಂದಲೇ ಇವರಿಗೆ ಸಂಕಲನ ಗೊತ್ತಿತ್ತು. ಅಂದ್ರೆ ನಾವು ಹೇಳ್ತೀವಿ ಕೂಡಿಸೋದು, ವ್ಯವಕಲನ ಕಳೆಯದು, ಹಾಗೆ ಭಾಗಾಕಾರ ಅಂದ್ರೆ ಭಾಗಿಸುವಂತಹ ಒಂದು ಕ್ಷೇತ್ರದ ಬಗ್ಗೆ ಸ್ಪಷ್ಟ ಕಲ್ಪನೆ ಅವರಿಗೆ ಲಭ್ಯವಾಗುವುದರ ಮೂಲಕವಾಗಿ ಇವರಿಗೆ ಗುಣಾಕಾರದ ಬಗ್ಗೆ ಅಂದ್ರೆ ಗುಣಿಸೋದ್ರ ಬಗ್ಗೆ ಮಾಹಿತಿ ಇರಲಿಲ್ಲ ಎಂಬ ಒಂದು ಅಂಶವನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಇವರು ದಶಮಾಂಶ ಪದ್ಧತಿಯನ್ನು ಅಭಿವೃದ್ಧಿಪಡಿಸಿಕೊಂಡವರಲ್ಲಿಯೇ ಮೊದಲಿಗರು ಎಂಬ ಒಂದು ಅಂಶವನ್ನು ನಾವಿಲ್ಲಿ ಸ್ಮರಿಸ್ಕೋಬೇಕಾಗುತ್ತೆ ಅಂತೇಳಿ ನಮಗೆ ತಿಳಿಯುತ್ತೆ. ಈ ರೀತಿಯಾದಂತಹ ಒಂದು ಜ್ಞಾನವನ್ನು ಇವರು ಒಳಗೊಂಡಿದ್ರು ಈ ಒಂದು ಗಣಿತ ಕ್ಷೇತ್ರದಲ್ಲಿ ಅಂತೇಳಿ ನಮಗೆ ತಿಳಿಯುತ್ತೆ. ಅಷ್ಟೇ ಅಲ್ಲದೆ ಗ್ರಹ ಮತ್ತು ನಕ್ಷತ್ರಗಳ ನಡುವಣ ವಿಸ್ತೀರ್ಣವನ್ನು ಅಂದ್ರೆ ನಡುವಣ ಅಂತರವನ್ನು ಅಂದ್ರೆ ಸ್ಪಷ್ಟವಾಗಿ ತಿಳಿದು ಅಂದ್ರೆ ತಿಳಿದಂತವರಾಗಿದ್ದರು ಅಂತೇಳಿ ನಮಗೆ ಅಂದ್ರೆ ಈ ನಕ್ಷತ್ರಗಳಿಗೂ ಮತ್ತು ಗ್ರಹಗಳಿಗೂ ನಡುವೆ ಇರುವಂತಹ ಅಂತರವನ್ನು ಸ್ಪಷ್ಟವಾಗಿ ತಿಳಿದುಕೊಂಡಂತಹ ಒಂದು ಜನಾಂಗವೂ ಕೂಡ ಇದಾಗಿತ್ತು ಅಂತೇಳಿ ನಮಗೆ ತಿಳಿಯುತ್ತೆ. ಹೀಗಾಗಿ ಇವರು ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ಪಂಚಾಂಗವನ್ನು ರಚನೆ ಮಾಡ್ಕೊಳ್ತಾರೆ. ಈ ಒಂದು ಪಂಚಾಂಗ ಯಾವುದನ್ನು ಆಧಾರವಾಗಿ ಇಟ್ಕೊಂಡಿತ್ತಪ್ಪ ಅಂದ್ರೆ ಸೂರ್ಯನನ್ನು ಆಧರಿಸಿದಂತಹ ಒಂದು ಪಂಚಾಂಗವನ್ನು ಇವರು ಏನ್ ಮಾಡಿದ್ರು ರಚನೆ ಮಾಡ್ತಾರೆ, ಅದನ್ನೇ ಆಧರಿಸಿಕೊಂಡಿತ್ತು. ಆದ್ದರಿಂದಲೇ ಇವರ ಒಂದು ಪಂಚಾಂಗವನ್ನು ಸೌರ ಪಂಚಾಂಗ ಅಂತೇಳಿ ನಾವು ಕರಿತೀವಿ. ನಾವೇನಿಗೆ ಚಂದ್ರಮಾನ ಪಂಚಾಂಗ ಅಂತೇಳಿ ಕರಿತೀವೋ ಹಾಗೆ ಅವರು ಸೌರ ಪಂಚಾಂಗವನ್ನು ಆಧಾರವಾಗಿಟ್ಕೊಂಡು ಸೂರ್ಯನನ್ನೇ ಆಧಾರವಾಗಿಟ್ಕೊಂಡು ಇಂತಹ ಒಂದು ಪಂಚಾಂಗವನ್ನು ರಚಿಸಿಕೊಂಡು ಬಂದಂತಹ ಒಂದು ಜನಾಂಗವಾಗಿತ್ತು. ಇಂತಹ ಒಂದು ಪಂಚಾಂಗದಲ್ಲಿ 365 ದಿನಗಳನ್ನು ಅವರು ಕಂಡುಕೊಳ್ತಾರೆ. ಕಂಡುಕೊಳ್ಳುವುದರ ಮೂಲಕವಾಗಿ ಈ 365 ದಿನಗಳನ್ನು ವಿಭಾಗಿಸುವುದರ ಮೂಲಕವಾಗಿ ತಮ್ಮ ಪಂಚಾಂಗದ ಅಭಿವೃದ್ಧಿಯನ್ನು ಪಡಿಸಿಕೊಂಡಂತಹ ಜನಾಂಗ ಅಂತ ಹೇಳಿ ಕರಿತೀವಿ. ಇದರಲ್ಲಿ ವರ್ಷಕ್ಕೆ 12 ತಿಂಗಳು ಬರ್ತವೆ. ಈ 12 ತಿಂಗಳು 30 ದಿನಗಳನ್ನಾಗಿ ವಿಭಾಗಿಸಿಕೊಂಡಂತಹ ಒಂದು ಪಂಚಾಂಗವು ಕೂಡ ಇದಾಗಿತ್ತು ಅಂತೇಳಿ ನಮಗೆ ತಿಳಿಯುತ್ತೆ. ವಿದ್ಯಾರ್ಥಿಗಳಲ್ಲಿ ಗಮನಿಸ್ಬೋದು, ಯಾಕೆಂದ್ರೆ ನಾವು ಇವತ್ತು ಸಮಯವನ್ನು ನಾವು ಏನಪ್ಪ ಅಂದ್ರೆ ಗಂಟೆಗಳ ಲೆಕ್ಕದಲ್ಲಿ ಅಧ್ಯಯನ ಮಾಡ್ತೀವಿ. ಅವರು ಹಿಂದೆ ಗಳಿಗೆಗಳ ಲೆಕ್ಕದಲ್ಲಿ ತಿಳ್ಕೊಳ್ತಾ ಇದ್ರು ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾಗಿ 30 ದಿನಕ್ಕೆ ಒಂದು ತಿಂಗಳು ಅಂತ 12 ತಿಂಗಳುಗಳನ್ನು ಇವರ ಸೌರ ಪಂಚಾಂಗ ಒಳಗೊಂಡಿತ್ತು ಅಂತೇಳಿ ನಮಗೆ ತಿಳಿಯುತ್ತೆ. ಅಷ್ಟೇ ಅಲ್ಲದೆ ಇವರು ಕಾಲವನ್ನು 4 ತಿಂಗಳಿಗೊಮ್ಮೆ ವಿಭಾಗಿಸಿಕೊಳ್ಳುವುದರ ಮೂಲಕವಾಗಿ ಏನ್ ಮಾಡಿದ್ರು 3 ಕಾಲಗಳನ್ನಾಗಿ
ವಿಭಾಗಿಸಿಕೊಂಡು ಬಂದ್ರು ಅಂತ ಹೇಳಿ ಮೆತ್ತಲೈತೆ ಅಂದ್ರೆ ನಾವು ಇಲ್ಲಿ ನೋಡ್ತೀವಿ ವರ್ಷಕ್ಕೆ ಮೂರು ಕಾಲ ಮಳೆಗಾಲ ಚಳಿಗಾಲ ಬೇಸಿಗೆ ಕಾಲ ಅಂತ ನಾವು ಯಾವ ರೀತಿಯಾಗಿ ವಿಭಾಗ ಮಾಡ್ಕೊಂಡಿದ್ದೀವೋ ಅದೇ ಒಂದು ವ್ಯವಸ್ಥೆಯನ್ನು ಇವರ ಪಂಚಾಂಗವೂ ಸಹ ಒಳಗೊಂಡಿರುತ್ತೆ ಅಂದ್ರೆ ನಾಲ್ಕು ತಿಂಗಳುಗಳ ಮೂರು ಕಾಲಗಳನ್ನಾಗಿ ಇವರು ವಿಭಾಗ ವರ್ಗೀಕರಿಸಿಕೊಂಡು ಬಂದ್ರು ಅಂತ ಹೇಳಿ ಮೆತ್ತಲೈತೆ ಅದರಲ್ಲಿ ಮೊದಲನೇದು ಏನಪ್ಪಾ ಅಂದ್ರೆ ನೈಲ್ ನದಿಯ ಮಹಾಪೂರದ ಏರಿಕೆ ಮತ್ತು ಇಳಿಕೆಯ ಕಾಲ ಅಂದ್ರೆ ಮಳೆಗಾಲ ಅಂತ ಹೇಳಿ ನಾವು ಕರಿತೀವಿ ಅಂತಹ ಒಂದು ಕಾಲವನ್ನು ವಿಭಾಗಿಸಿಕೊಂಡು ಬರ್ತಾರೆ ಎರಡನೇದು ಏನಪ್ಪಾ ಅಂದ್ರೆ ಇಲ್ಲಿ ಭೂ ಉಳುಮೆ ಮಾಡಿ ಬಿತ್ತಿ ಬೆಳೆಯುವುದು ಅಂತ ಹೇಳಿ ನಾವು ಕರಿತೀವಿ ಅಂದ್ರೆ ಬಿತ್ತೋದು ಯಾವಾಗ ಮಳೆಗಾಲದಲ್ಲಿ ಬಿತ್ತೀವಿ ಬೆಳೆಯೋದು ಯಾವಾಗ ಅದು ಚಳಿಗಾಲದಲ್ಲಿ ಬೆಳೀತಾ ಇರುತ್ತೆ ಅಂತಹ ಒಂದು ಕಾಲ ಅಂತ ಹೇಳಿ ನಾವು ಕರಿತೀವಿ ಮೂರನೇದು ಏನಪ್ಪಾ ಅಂದ್ರೆ ಸುಗ್ಗಿ ಕಾಲ ಅಂತ ಹೇಳಿ ಕರಿತೀವಿ ಅಂದ್ರೆ ನಾವು ಸುಗ್ಗಿ ಕಾಲವನ್ನು ಯಾವ ಮಾಡ್ತೀವಪ್ಪ ಅಂದ್ರೆ ಮಳೆ ಬಾರದೇ ಇರುವಂತಹ ಕಾಲ ಅಂದ್ರೆ ಬೇಸಿಗೆ ಕಾಲ ಅಂತ ಹೇಳಿ ಕರಿತೀವಿ ಈ ರೀತಿಯಾಗಿ ಮೂರು ಕಾಲಗಳನ್ನಾಗಿ ವಿಭಾಗಿಸಿಕೊಳ್ಳುವ ಮೂಲಕವಾಗಿ ನಾಲ್ಕು ತಿಂಗಳುಗಳ ಒಂದು ಪ್ರತ್ಯೇ ಅಂದ್ರೆ ನಾಲ್ಕು ತಿಂಗಳುಗಳ ಒಂದು ಕಾಲಗಳನ್ನು ಇವರು ಗ್ರಹಿಸಿಕೊಂಡು ಬಂದ್ರು ಅಂದ್ರೆ ಮಳೆಗಾಲ ಚಳಿಗಾಲ ಮತ್ತು ಬೇಸಿಗೆ ಕಾಲ ಅಂತ ಹೇಳಿ ನಾವು ಕರಿತೀವಿ ಈ ರೀತಿಯಾಗಿ ವಿಭಾಗಿಸಿಕೊಂಡು ಬರ್ತಾರೆ ಆದರೆ ತದನಂತರದಲ್ಲಿ ಅಂದ್ರೆ ಈಜಿಪ್ಟ್ ನಾಗರಿಕತೆ ಜನಾಂಗ ಸಾಶಾಂಕು 1500 ಸುಮಾರಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ನೆರಳಿನ ಗಡಿಯಾರವನ್ನು ಕಂಡುಕೊಳ್ತಾರೆ ಆ ನೆರಳಿನ ಗಡಿಯಾರವನ್ನು ಕಂಡುಕೊಳ್ಳುವುದರ ಮೂಲಕವಾಗಿ ಸಮಯವನ್ನು ತಿಳಿಯುತ್ತಿರುವ ಅಂತ ಹೇಳಿ ನಮಗೆ ತಿಳಿಯುತ್ತೆ ಈ ಒಂದು ಸಮಯದ ಗಡಿಯಾರದ ಪ್ರಕಾರವಾಗಿ ದಿನಕ್ಕೆ 60 ಗಳಿಗೆಗಳು ಅಂತ ಹೇಳಿ ಕರಿತೀವಿ ಹಾಗಾದ್ರೆ ಒಂದು ಗಳಿಗೆಗೆ 2.5 ಗಂಟೆಗಳು ಅಂತ ಹೇಳಿ ಕರಿತೀವಿ ಈ ರೀತಿಯಾದಂತಹ ಒಂದು ಅಂದ್ರೆ ಸಮಯವನ್ನು ತಿಳಿದುಕೊಂಡಂತಹ ಒಂದು ಜನಾಂಗ ಅಂತ ಹೇಳಿ ನಾವು ಕರಿತೀವಿ ಹಾಗೆ ಇಲ್ಲಿ ಪ್ರಮುಖವಾಗಿ ವಿದ್ಯಾಭ್ಯಾಸಕ್ಕೂ ಅವಕಾಶವನ್ನು ಅಂದ್ರೆ ಕಲಿಕೆಗೂ ಅವಕಾಶವನ್ನು ಕಲ್ಪಿಸಿ ಕೊಟ್ಟಿರ್ತಾರೆ ಆದ್ದರಿಂದಲೇ ಪುರೋಹಿತರು ಜನತೆಗೆ ಶಿಕ್ಷಣವನ್ನು ನೀಡುತ್ತಿದ್ರು ಅಂತೇಳಿ ನಮಗೆ ತಿಳಿಯುತ್ತೆ ಅಂದ್ರೆ ನಮ್ಮ ಇಂದಿನ ಆರ್ಯರ ಕಾಲದ ಒಂದು ಶಿಕ್ಷಣ ಹೇಗೆ ಪ್ರಾರಂಭವಾಗುತ್ತೋ ಅದೇ ರೀತಿಯಾದಂತಹ ಕೆಲವು ನಿಕಟವಾದಂತಹ ಅಂಶಗಳನ್ನು ಇವರು ಒಳಗೊಂಡಿದ್ರು ಅಂದ್ರೆ ಮಗುವಿಗೆ 5 ತುಂಬಿದ ನಂತರದಲ್ಲಿ ಆ ಮಗು ಏನಪ್ಪಾ ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ಗುರುಗಳ ಬಳಿಗೆ ಹೋಗಿ 12 ಕಾಲ ಅಲ್ಲಿಯೇ ನೆಲೆಸಿ ಶಿಕ್ಷಣವನ್ನು ಪಡೆಯುವಂತಹ ಒಂದು ವ್ಯವಸ್ಥೆಯನ್ನು ಕಂಡುಕೊಂಡಿದ್ರು ಅಂತ ಹೇಳಿ ನಮಗೆ ತಿಳಿಯುತ್ತೆ ಅಂತಹ ಒಂದು ಶಿಕ್ಷಣ ನೀತಿಯನ್ನು ಇವರು ಒಳಗೊಂಡಿರ್ತಾರೆ ಹಾಗೆ ದೇವಾಲಯಗಳು ಇವರ ಶಿಕ್ಷಣ ಕೇಂದ್ರಗಳಾಗಿದ್ದವು ಅಂತ ಹೇಳಿ ನಮಗೆ ತಿಳಿಯುತ್ತೆ ಹಾಗೂ ಸರ್ಕಾರಿ ಅಧಿಕಾರಿಗಳು ಉಚ್ಚ ಶಿಕ್ಷಣವನ್ನು ನೀಡುತ್ತಿದ್ದರು ಅಂತೇಳಿ ನಮಗೆ ಇಲ್ಲಿ ಕಂಡುಬರುತ್ತೆ ಈ ಎಲ್ಲಾ ಅಂಶಗಳನ್ನು ಗಮನಿಸಿದರೆ ಒಟ್ಟಾರೆಯಾಗಿ ಇಲ್ಲಿನ ಶಿಕ್ಷಣವು ಸರ್ಕಾರದ ಅಧೀನದಲ್ಲಿತ್ತು ಅಥವಾ ನಿಯಂತ್ರಣದಲ್ಲಿತ್ತು ಅಂತ ಹೇಳಿ ನಮಗೆ ತಿಳಿಯುತ್ತೆ ಈ ರೀತಿಯಾದಂತಹ ಒಂದು ಕಲಿಕೆಯನ್ನು ಕಂಡುಕೊಂಡು ಅದರ ಜ್ಞಾನವನ್ನು ಇತರರಿಗೆ ಹಂಚಿದಂತಹ ಒಂದು ನಾಗರಿಕ ಜನಾಂಗವು ಕೂಡ ಇದಾಗಿತ್ತು ಅಂತೇಳಿ ನಮಗೆ ತಿಳಿಯುತ್ತೆ ಉತ್ತಮವಾದಂತಹ ಸಾಹಿತ್ಯ ಉತ್ತಮವಾದಂತಹ ಕಲಿಕೆಗೆ ಈ ಒಂದು ನಾಗರಿಕತೆಯು ಅವಕಾಶವನ್ನು ಕಲ್ಪಿಸಿಕೊಟ್ಟಿತ್ತು ವಿದ್ಯಾರ್ಥಿಗಳೇ ಇದು ಬಹುಮುಖ್ಯವಾಗಿ ಇವತ್ತಿನ ಒಂದು ಈಜಿಪ್ಟ್ ನಾಗರಿಕತೆಯ ಲಕ್ಷಣಗಳಾಗಿದ್ದಾವೆ ಅಂತೇಳಿ ನಮಗೆ ತಿಳಿಯುತ್ತೆ ತದನಂತರದಲ್ಲಿ ಇನ್ನೂ ಅನೇಕ ಅಂಶಗಳು ಬರ್ತವೆ ಇನ್ನೂ ಕೆಲವು ಲಕ್ಷಣಗಳು ಬರ್ತವೆ ಅವುಗಳನ್ನು ಮುಂದಿನ ತರಗತಿಯಲ್ಲಿ ನಾವು ಅಧ್ಯಯನ ಮಾಡೋಣ ವಿದ್ಯಾರ್ಥಿಗಳೇ